ಸಹೋದರಿಯರೇ, ನಮ್ಮೆಲ್ಲರನ್ನು ಮತ್ತೊಂದು ಆವರ್ತಿ ತನ್ನ ದಿವ್ಯ ಕೃಪೆಯಿಂದಾಗಿ ಒಂದು ಚಿಕ್ಕ ಸಭೆಯಾಗಿ ಒಟ್ಟುಗೂಡಿಸಿ ಆತನ ಪವಿತ್ರ ವಾಕ್ಯಗಳನ್ನು ಧ್ಯಾನಿಸಿ ಆತನಿಗೆ ನಮ್ಮ ತೋದರ ತುಟಿಗಳಿಂದ ನಮ್ಮ ಸ್ತುತಿ ಸ್ತೋತ್ರಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುವ ಹಾಗೆ ಅವಕಾಶ ಕಲ್ಪಿಸಿಕೊಟ್ಟಂತಹ ತಂದೆ ದೇವರಿಗೆ ಆತನ ಮಗನು ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ಯುಗ ಯುಗಾಂತರಗಳಲ್ಲಿ ಘನ ಮಾನ ಸ್ತುತಿ ಸ್ತೋತ್ರ ಮಹಿಮೆಗಳು ಉಂಟಾಗಲಿ. ಕ್ರಿಸ್ತನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಾಶ ಸ್ವಲ್ಪ ಲೌಡ್ ಆಗಿ. ಓಕೆ ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲರಿಗೂ ಕೂಡ ಈ ನೂತನ ವರ್ಷದ ಶುಭಾಶಯಗಳನ್ನ ಹಾರೈಸುವುದರ ಮೂಲಕವಾಗಿ ತಮ್ಮೆಲ್ಲರನ್ನು ಕೂಡ ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವನಾಗಿದ್ದೇನೆ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ಕೃಪೆಯಿಂದಾಗಿ ನಮ್ಮ ಜೀವಿತ ಕಾಲಗಳಲ್ಲಿ ಮತ್ತೊಂದು ಸಂವತ್ಸರವನ್ನು ತಂದೆಯಾದ ದೇವರು ನೋಡುವ ಕೃಪೆ ತೋರಿಸಿದ್ದಾರೆ. ಕಳೆದ ವರ್ಷ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅನೇಕ ಕಷ್ಟ ಸಂಕಟಗಳು ತೊಂದರೆಗಳು ಎಲ್ಲರಿಗೂ ಬಂದವು. ಅದನ್ನು ನಾವು ಕೂಡ ಅನುಭವಿಸಿದ್ದೀವಿ. ಆದರೂ ಕೂಡ ತಂದೆಯಾದ ದೇವರು ನಾವು ಅಂಥ ಒಂದು ಕಷ್ಟ ಪರಿಸ್ಥಿತಿಗಳಲ್ಲಿ ದೇವರಿಗೆ ಮೊರೆ ಇಟ್ಟಾಗ ನಮ್ಮ ಮೊರೆಯನ್ನು ಲಾಲಿಸಿ ತನ್ನ ಕಣ್ಣುಗುಡ್ಡಿನ ಉಪಾದಿಯಲ್ಲಿ ನಮ್ಮನ್ನು ಕಾದು ಕಾಪಾಡಿ ಕೈ ಹಿಡಿದು ನಡೆಸಿ ಈ ಗಳಿಗೆಯಲ್ಲಿ ಆತನನ್ನು ಸ್ತುತಿಸುವ ಹಾಗೆ ದೇವರು ಕೃಪೆ ತೋರಿಸಿದ್ದಾರೆ. ಇದಕ್ಕಾಗಿ ಆತನ ನಾಮಕ್ಕೆ ಅನಂತ ಅನಂತ ಸ್ತೋತ್ರವಾಗಲಿ. ಭಕ್ತನಾದಂಥ ಯೆರೆಮೀಯನು ಹೇಳಿದ ಪ್ರಕಾರ ನಾವು ನೋಡೋ ಹಾಗೆ, ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಅದರಿಂದ ನನಗೆ ನಿರೀಕ್ಷೆಯುಂಟಾಗುತ್ತದೆ. ನಮಗೆ ಕಳೆದ ವರ್ಷ ಎಷ್ಟೇ ಒಂದು ಕಷ್ಟ ಸಂಕಟ ಬಂದಾಗ ಕೂಡ ನಾವು ನಮ್ಮ ತಂದೆಯಾದ ದೇವರು ಕರುಣಾಪೂರಿತನಾದಂಥ ದೇವರು ಕೃಪಾ ಸಂಪೂರ್ಣನಾದಂಥ ತಂದೆ ಅನ್ನೋದನ್ನು ನಾವು ನೆನಪಿಗೆ ತಂದುಕೊಂಡಾಗ ಅದರಿಂದ ನಮಗೆ ನಿರೀಕ್ಷೆ ಉಂಟಾಯಿತು. ಏನು ನಿರೀಕ್ಷೆ ಅಂತ ಹೇಳಿದ್ರೆ, ತಂದೆಯಾದ ದೇವರು ನಮ್ಮನ್ನು ಹೇಗೂ ಕಾಪಾಡ್ತಾರೆ ಅನ್ನತಕ್ಕಂಥದ್ದು. ಅದಕ್ಕೆ ಯೆರೆಮೀಯ ಹೇಳೋದು ಹಾಗೆ, ನಾವು ಉಳಿದಿರುವುದು ಯಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವು ಅಂತ ಹೇಳ್ಬಿಟ್ಟು. ನಾವು ಈ ಗಳಿಗೆಯಲ್ಲಿ ಏನಾಗಿದ್ದೇವೋ ಅದು ತಂದೆಯ ದೇವರ ಕೃಪೆ ಕರುಣೆ. ಅದಕ್ಕೆ ನಾವು ದೇವರಿಗೆ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸುವರಾಗಿ ಈ ದಿನದ ಧ್ಯಾನಕ್ಕೆ ಹೋಗೋಣ. ಕ್ರಿಸ್ತನ ಪ್ರಿಯ ಸಹೋದರ ಸಹೋದರಿಯರೇ, ಸತ್ಯವೇದದಲ್ಲಿ ನಾವು ಒಂದು ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಜೀವಿಸುವಾಗ ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ನಮ್ಮ ಕೌಟುಂಬಿಕ ಜೀವನಗಳಲ್ಲಿ ಒಂದು ಸಾಮಾಜಿಕ ಜೀವನದಲ್ಲಿ ಏನೇ ಒಂದು ಕಷ್ಟ ಸಂಕಟಗಳು ಬಂದಾಗ ನಮಗೆ ಒಂದು ಆಧರಣೆಯನ್ನು ಕೊಡ್ತಕ್ಕಂತಹ ವಸ್ತು ಯಾವುದು ಅಂತ ಹೇಳಿದ್ರೆ ದೇವರ ವಾಕ್ಯಗಳು. ದೇವರ ವಾಕ್ಯಗಳು ನಮಗೆ ಬೇಕಾದಂಥ ಉತ್ತೇಜನವನ್ನು ಕೊಡುತ್ತೆ, ಪ್ರೋತ್ಸಾಹವನ್ನು ಕೊಡುತ್ತೆ, ಆಧರಣೆಯನ್ನು ಕೊಡುತ್ತೆ, ನಮ್ಮ ನಂಬಿಕೆಯನ್ನು ವೃದ್ಧಿ ಮಾಡುತ್ತದೆ, ನಮ್ಮಲ್ಲಿ ಧೈರ್ಯವನ್ನು ಹೆಚ್ಚಿಸುತ್ತದೆ, ನಮ್ಮ ನಿರೀಕ್ಷೆಯನ್ನು ಬಲಪಡಿಸುತ್ತದೆ. ಸೊ ಈ ರೀತಿಯಾಗಿ ಅನೇಕ ದೇವರ ವಾಕ್ಯಗಳು ನಾವು ಸತ್ಯವೇದದಲ್ಲಿ ನೋಡ್ತೀವಿ. ಈ ದಿನ ಅಂಥ ವಾಕ್ಯಗಳಲ್ಲಿ ಒಂದು ವಾಕ್ಯವಾದಂತಹ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 8ನೇ ವಚನವನ್ನು ನಾವು ಸ್ವಲ್ಪ ಕಾಲ ಧ್ಯಾನ ಮಾಡೋಣ. ದಯವಿಟ್ಟು ಯಾರಾದರೂ ಅದನ್ನು ಕನ್ನಡದಲ್ಲಿ ಓದಬೇಕು ಅಂತ ಕೇಳ್ಕೊಳ್ತೀನಿ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 8ನೇ ವಚನ. ಯಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಸೊ ಈ ವಾಕ್ಯವನ್ನು ನಾವು ನೋಡಬೇಕಾದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತು, ಇದು ಭಕ್ತನಾದಂಥ ಮೋಶೆ ತನ್ನ ಶಿಷ್ಯನಾದಂಥ ಯಹೋಶವನಿಗೆ ಆ ಒಂದು ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ಸೇರಿಸ್ತಕ್ಕಂತಹ ಜವಾಬ್ದಾರಿಯನ್ನು ಯಹೋವ ದೇವರ ಅಪ್ಪಣೆಯ ಮೇರೆಗೆ ಆತನಿಗೆ ವಹಿಸಿಕೊಟ್ಟಾಗ ಮೋಶೆ ಯಹೋಶವನಿಗೆ ಹೇಳಿದಂತಹ ಮಾತು, ಯಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಅದು ನಾವು ಓದಿದ್ವಿ. ಸೊ ಈ ರೀತಿಯಾದಂಥ ಒಂದು ಅಭಯವಚನವನ್ನು ಹೇಳಿ ಮೋಶೆ ಯಹೋಶವನಲ್ಲಿ ಧೈರ್ಯವನ್ನು ತುಂಬಿಸ್ತಾರೆ. ಇದೇ ವಚನಗಳು ನಮಗೂ ಕೂಡ ಅನ್ವಯ ಆಗುತ್ತೆ. ನಾವು ನಮ್ಮ ಒಂದು ಜೀವಿತ ಕಾಲದಲ್ಲಿ ಈ ಒಂದು ಹೊಸ ವರ್ಷಕ್ಕೆ ಕಾಲಿಟ್ಟಿರುವಾಗ ಮುಂದಿನ ವರ್ಷದಲ್ಲಿ ಏನಾಗುತ್ತೋ ಅನ್ನತಕ್ಕಂತಹ ಒಂದು ಆತಂಕ, ಒಂದು ಭಯ,
ಒಂದು ದುಗುಡ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರತಕ್ಕಂಥದ್ದು ಸಹಜ. ಅದರಲ್ಲೂ ಮುಖ್ಯವಾಗಿ ಕಳೆದ ಒಂದು 2 ವರ್ಷಗಳಲ್ಲಿ ನಾವು ಅನುಭವಿಸಿರತಕ್ಕಂಥ ನಮ್ಮ ಅನುಭವಗಳನ್ನ ನಾವು ಪುನರಾವರ್ತಿಸಿ ನೋಡುವುದಾದರೆ ನಮ್ಮ ಮುಂದಿನ ಭವಿಷ್ಯ ಅಷ್ಟು ಒಂದು ಆಶಾದಾಯಕವಾಗಿ ಇಲ್ಲ ಅಂತ ನಾವು ಭಾವಿಸ್ತೀವಿ. ಲೋಕದ ದೃಷ್ಟಿಯಲ್ಲಿಂತೂ ಇದು ಅಕ್ಷರಶಃ ಸತ್ಯ. ಮುಂದೇನಾಗುತ್ತೋ ಏನು ಕಾದಿದೆಯೋ ಅನ್ನತಕ್ಕಂಥ ಭಯಭ್ರಾಂತಿಯಲ್ಲಿ ಲೋಕ ಮುಳುಗಿರುತ್ತೆ. ನಮ್ಮಲ್ಲಿ ಅಂಥ ಭಾವನೆ ಬಂದರೆ ಅದು ಆಶ್ಚರ್ಯ ಏನಿಲ್ಲ, ಅದು ಸಹಜವಾದದ್ದೇ. ಆದರೆ ದೇವರ ಮಕ್ಕಳಾಗಿರ್ತಕ್ಕಂತಹ ನಮಗೆ ಸತ್ಯವೇದದಲ್ಲಿ ಈ ಒಂದು ಅಭಯ ವಚನಗಳ ಮುಖಾಂತರವಾಗಿ ದೇವರು ನಮ್ಮನ್ನು ಬಲಪಡಿಸ್ತಾರೆ. ನಾವು ಲೂಕನ್ ಸುವಾರ್ತೆ ನೋಡಬೇಕಾದ್ರೆ ಅಲ್ಲಿ ನಾವು ನೋಡ್ತೀವಿ ಈ ಲೋಕದ ಅಂತಿಮ ದಿವಸಗಳಲ್ಲಿ ಬರತಕ್ಕಂತಹ ಸೂಚನೆಗಳೇನು ಅಂತ ಶಿಷ್ಯರು ಕೇಳಿದಾಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅವರಿಗೆ ಆ ಸೂಚನೆಗಳನ್ನ ಹೇಳ್ತಾರೆ. ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಸ್ವಾಮಿ ಇವೆಲ್ಲ ಆಗುವಾಗ ನೀವು ಭಯಪಡಬೇಡಿ, ನಿಮ್ಮ ತಲೆಗಳನ್ನು ಮೇಲಕ್ಕೆತ್ತಿ ದೃಷ್ಟಿಸಿ ನೋಡಿ, ನಿಮ್ಮ ಬಿಡುಗಡೆಯ ಕಾಲವು ಸಮೀಪವಾಗಿದೆ, ಆದ ಕಾರಣ ನೀವು ಹರ್ಷಿಸಿರಿ ಅಂತ ಹೇಳ್ತಾರೆ. ಅಂದರೆ ಈ ಲೋಕಕ್ಕೆ ಈ ಕಷ್ಟ ಸಂಕಟಗಳು ಈ ಉಪದ್ರವಗಳೆಲ್ಲ ಬರಬೇಕಾದ್ರೆ ಲೋಕಕ್ಕೆ ಒಂದು ಜಡ್ಜ್ಮೆಂಟ್ ಆದಾಗ ಅದು ಲೋಕಕ್ಕೆ ಕಷ್ಟ ಆಗುತ್ತೆ. ಆದರೆ ದೇವರನ್ನು ಅವಲಂಬಿಸಿಕೊಂಡಿರತಕ್ಕಂತಹ ಆತನ ಮಕ್ಕಳಿಗೆ ಇದು ಧೈರ್ಯವನ್ನು ತುಂಬಿ ಅವರಲ್ಲಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ದೇವರ ಮೇಲಿರ್ತಕ್ಕಂಥ ನಂಬಿಕೆಯನ್ನು ಇನ್ನೂ ಬಲಪಡಿಸತಕ್ಕಂಥ ಸಂಗತಿಗಳಾಗಿದೆ. ಆ ಒಂದು ಉದ್ದೇಶದಿಂದನೇ ಭಕ್ತನಾದ ಮೋಶೆ ಯೆಹೋಶುವನಿಗೆ ಈ ವಾಕ್ಯಗಳನ್ನು ಹೇಳಿ ಆತನನ್ನು ಬಲಪಡಿಸ್ತಾರೆ. ಈಗ ನಮ್ಮಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಮೋಶೆ ಯೆಹೋಶುವನಿಗೆ ಅದನ್ನು ಹೇಳಿದ್ರು, ಮೋಶೆ ದೇವರ ಭಕ್ತರಾಗಿದ್ದರು, ಯೆಹೋಶುವ ಕೂಡ ದೇವರ ಭಕ್ತರಾಗಿದ್ದರು, ಅವ್ರ ಲೆಕ್ಕಕ್ಕೆ ಸರಿ ಹೋಗುತ್ತೆ. ನಾವಾದರೂ ಶ್ರೀ ಸಾಮಾನ್ಯ ಜನರು, ಒಂದು ರೀತಿ ನಾವು ಹುಟ್ಟಿದಂದಿನಿಂದನೇ ಪಾಪಿಗಳಾಗಿದ್ದೀವಿ. ನಮ್ಮಲ್ಲಿ ಯಾವುದೇ ಒಂದು ಸುಕೃತಿಗಳಾಗಲಿ ಪುಣ್ಯ ಕ್ರಿಯೆಗಳಾಗಲಿ ನಮ್ಮಲ್ಲಿಲ್ಲ. ಈ ನಮ್ಮ ಇಂಥ ಒಂದು ಹೀನ ಸ್ಥಿತಿಯಲ್ಲಿರ್ತಕ್ಕಂತಹ ನಮಗೆ ಈ ವಾಕ್ಯಗಳು ಅನ್ವಯ ಆಗುತ್ತಾ, ಈ ಒಂದು ಆಶ್ವಾಸನೆ ನಮಗೆ ಕೂಡ ಅನ್ವಯ ಆಗುತ್ತಾ ಅಂತ ನೋಡೋದಾದರೆ ಸತ್ಯವೇದಿಯಲ್ಲಿ ಒಂದು ಮಾತು ಹೇಳ್ತಾರೆ. ಅದು ಏನು ಅಂತ ಹೇಳಬೇಕಾದ್ರೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಬಂದಿದ್ದಾಗ ಮತ್ತಾಯಿ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ 5, 6 ಮತ್ತು 7 ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಜನರಿಗೆ ನಾನಾ ರೀತಿಯ ಅಥವಾ ನಾನಾ ವಿಷಯಗಳ ಬಗ್ಗೆ ಬೋಧನೆ ಮಾಡ್ತಾರೆ. ಮತ್ತಾಯಿ ಸುವಾರ್ತೆ 5, 6 ಮತ್ತು 7 ಅಧ್ಯಾಯಗಳಲ್ಲಿ ನಾವು ಅದನ್ನು ವಿಶದವಾಗಿ ಓದ್ಬೋದು, ಧ್ಯಾನಿಸ್ಬೋದು. ಅದನ್ನೆಲ್ಲ ಹೇಳಾದಮೇಲೆ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ಸ್ವಾಮಿ, ಅದೇನೆಂದರೆ ಈ ನನ್ನ ಎಲ್ಲ ವಾಕ್ಯಗಳನ್ನು ಧ್ಯಾನಿಸಿ ಅದನ್ನು ಕೈಕೊಂಡು ನಡೆಯುವವನು ಯಾವ ರೀತಿ ಇರ್ತಾನಂತೆ ಅಂದರೆ ಆತನು ಬಂಡೆಯ ಮೇಲೆ ಕಟ್ಟಿದಂತಹ ಮನೆಯೋಪಾದಿಯಲ್ಲಿ ಇರುವನು ಅಂದ್ಬಿಟ್ಟು. ಅದೇ ನಮಗೆಲ್ಲ ಗೊತ್ತು, ಸ್ವಾಮಿ ದೃಷ್ಟಾಂತ ಕೊಡ್ತಾರೆ, ಇಬ್ಬರು ಮನೆ ಕಟ್ತಾರೆ, ಒಬ್ಬನ ಮನೆ ಒಂದು ಅದರ ಅಸ್ಥಿವಾರ ಒಂದು ಬಂಡೆ ಆಗಿರುತ್ತೆ, ಇನ್ನೊಬ್ಬ ಮರಳು ಅಥವಾ ಉಸುಬಿನ ಮೇಲೆ ಮನೆ ಕಟ್ತಾನೆ. ಜೋರ ಗಾಳಿ ಬಡಿಯುತ್ತೆ, ಉಸುಬಿನ ಮಳೆ ಬರುತ್ತೆ, ಉಸುಬಿನ ಮೇಲೆ ಮನೆ ಕಟ್ಟಿದಂಥವನ ಮನೆ ಬಿದ್ದೋಗ್ಬಿಡುತ್ತೆ, ಆದರೆ ಬಂಡೆ ಮೇಲೆ ಕಟ್ಟಿದ್ದಂಥವನ ಮನೆ ಶಾಶ್ವತವಾಗಿರುತ್ತೆ. ಇದು ನಮಗೆ ಗೊತ್ತು, ಇದೊಂದು ದೃಷ್ಟಾಂತ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯಾರು ಆ ಬಂಡೆ ಎನ್ನತಕ್ಕಂಥ ಯೇಸು ಕ್ರಿಸ್ತನ ಎಂಬತಕ್ಕಂತಹ ಆ ಬಂಡೆ ಮೇಲೆ ತನ್ನ ಮನೆಯನ್ನು ಕಟ್ತಾರೋ, ಅಂದರೆ ತನ್ನ ಜೀವನವನ್ನು ರೂಪಿಸಿಕೊಂಡಿರ್ತಾರೋ, ಹೂಸ್ ಲೈಫ್ ಈಸ್ ಬಿಲ್ಟ್ ಆನ್ ದ ರಾಕ್ ವಿಚ್ ಈಸ್ ಜೀಸಸ್ ಕ್ರೈಸ್ಟ್, ಅಂಥವ್ರ ಯಾವುದೇ ಒಂದು ಗಾಳಿ ಆಗಲಿ ಮಳೆ ಆಗಲಿ ಬಂದರೆ, ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಸನ್ನಿವೇಶದಲ್ಲಿ ಏನೇ ಶೋಧನೆಗಳು ಕಷ್ಟಗಳು ಬಂದಾಗಲೂ ಕೂಡ ಆ ಮನೆ ಅಥವಾ ಆತನ ಜೀವಿತ ಆತನ ಜೀವನ ಅದು ಅಲ್ಲಾಡೋದಿಲ್ಲ, ಬಲವಾಗಿ ನಿಂತಿರುತ್ತೆ ಅಂದ್ಬಿಟ್ಟು. ಅದೇ ಯೇಸು ಕ್ರಿಸ್ತನಲ್ಲದೆ ಇತರ ಯಾವುದೇ ಒಂದು ಅಸ್ಥಿವಾರವನ್ನು ಹಾಕಿ ಯಾರಾದರೂ ಮನೆ ಕಟ್ಟಿದರೆ, ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದರೆ, ಅಂಥವ್ರ ಜೀವನ ಹೇಗೆ ಆ ಉಸುಬಿನ ಮೇಲೆ ಕಟ್ಟಿದಂತಹ ಮನೆ ಬಿದ್ದೋಗುತ್ತೋ ಆ ರೀತಿಯಾಗಿ ಅಂಥವ್ರ ಜೀವನ ಕೂಡ ನಾಶ ಆಗೋಗುತ್ತೆ. ಅಂದರೆ ಇದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ತಂದೆಯಾದ ದೇವರು ಅಥವಾ ನಮ್ಮ ರಕ್ಷಣಾದ ಯೇಸು ಕ್ರಿಸ್ತನು ಹೇಳಿರತಕ್ಕಂತಹ ಎಲ್ಲ ಬೋಧನೆಗಳನ್ನು ಅಥವಾ ದೇವರ ಎಲ್ಲ ವಾಕ್ಯಗಳನ್ನು ಧ್ಯಾನಿಸಿ ಅವುಗಳನ್ನು ಯಾರು ಕೈಕೊಂಡು ನಡೆಯುವರೋ ಅಂಥವ್ರ ಜೀವನ ಒಂದು ಬಂಡೆಯ ಮೇಲೆ ಕಟ್ಟಿದ್ದಂತಹ ಕಟ್ಟಡಕ್ಕೆ, ಒಂದು ಬಿಲ್ಡಿಂಗ್ಗೆ ಹೋಲಿಕೆಯಾಗಿದೆ. ಸೊ ಇದು ನಾವು ಆ ಇದರಲ್ಲಿ ನೋಡ್ತಕ್ಕಂಥದ್ದು. ಇದರ ಉದ್ದೇಶ ಏನಪ್ಪ ಅಂತ ನೋಡೋದಾದರೆ, ಒಂದು ಆ ಭಾವನೆ ಏನು ಬರುತ್ತೆ ಅಂತ ನೋಡಿದ್ರೆ,
ಈ ಒಂದು ಬಂಡೆ ಮೇಲೆ ಕಟ್ಟಿದಂತ ಮನೆ ಅಂದ್ರೆ ನಮ್ಮ ಸಾಲ್ವೇಷನ್, ನಮ್ಮ ರಕ್ಷಣೆ ಬಗ್ಗೆ ನಾವು ಇದನ್ನ ಯೋಚನೆ ಮಾಡೋದಾದ್ರೆ, ಒಬ್ಬ ಮನುಷ್ಯನು ರಕ್ಷಿಸಲ್ಪಡಬೇಕಾದ್ರೆ ಆತನು ಕ್ರಿಸ್ತನನ್ನು ನಂಬಬೇಕು, ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು, ಕ್ರಿಸ್ತನಲ್ಲಿ ಆದರೂ ಒಂದಾಗಿರಬೇಕು, ಕ್ರಿಸ್ತನೆಂಬ ಬಂಡೆ ಮೇಲೆ ಆತನ ಜೀವಿತ ರೂಪಿತವಾಗಿರಬೇಕು. ಇದು ಒಂದು ಪಾಯಿಂಟ್. ಅದಕ್ಕಿಂತ ಮುಖ್ಯವಾದದ್ದು ಇವತ್ತಿನ ದಿನ ನಮ್ಮ ಒಂದು ಧ್ಯಾನಕ್ಕೆ ನಾವು ಧ್ಯಾನ ಮಾಡ್ತಕ್ಕಂಥ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ, ಈ ಒಂದು ಬಂಡೆ ಮೇಲೆ ಮನೆ ಕಟ್ಟೋದು ಅಂತ ಹೇಳಿದ್ರೆ, ಆಗಲೇ ಹೇಳಿದೆ ನನ್ನ ವಾಕ್ಯಗಳನ್ನು ಧ್ಯಾನಿಸಿ ಅದನ್ನು ಯಾರು ಕೈಕೊಂಡು ನಡೆಯುತ್ತಾರೋ ಅವರು ಈ ರೀತಿಯಾಗಿರ್ತಾರೆ ಅಂತ ಸ್ವಾಮಿ ಹೇಳಿದ್ರು. ಅಂದರೆ ಇಟ್ ಕಾಲ್ಸ್ ಫಾರ್ ಒಬೀಡಿಯನ್ಸ್, ಅಂದರೆ ದೇವರ ವಾಕ್ಯಗಳಿಗೆ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯತಕ್ಕಂಥವ್ರು, ಸತ್ಯವೇದದಲ್ಲಿರ್ತಕ್ಕಂಥ ಎಲ್ಲ ಒಂದು ದೇವರ ವಾಕ್ಯಗಳನ್ನು ಕೈಕೊಂಡು ಅದರ ಹಾಗೆ ಯಾರು ನಡೀತಾರೆ ಅವರು ತಮ್ಮ ಒಂದು ಜೀವಿತವನ್ನು ರೂಪಿಸ್ಕೊಳ್ತಾರೆ. ಈಗ ನಾವು ಕಟ್ಟತಕ್ಕಂಥ ಮನೆ ಅಂದರೆ ನಮ್ಮ ಒಂದು ಜೀವನ ಯಾವ ರೀತಿ ಇರಬೇಕು ಅಂತ ಹೇಳೋದಾದರೆ, ನಾವು ಯಾವುದೇ ಒಂದು ಜೀವನವನ್ನು ನಾವು ಮಾಡಿ, ವಿ ಆರ್ ಟು ಬಿಲ್ಡ್ ಎ ಬಿಲ್ಡಿಂಗ್ ದಟ್ ವಿಲ್ ಗ್ಲೋರಿಫೈ ಅವರ್ ಫಾದರ್, ಅವರ್ ಗಾಡ್. ಅಂದರೆ ನಮ್ಮ ತಂದೆಯಾದ ದೇವರನ್ನು ಮಹಿಮೆ ಪಡಿಸತಕ್ಕಂತಹ ಜೀವನ ನಮ್ಮದಾಗಿರಬೇಕು ಅಂತ ಹೇಳ್ತಾರೆ. ಆ ರೀತಿ ಆದರೆ ಮಾತ್ರ ನಾವು ದೇವರ ಮಕ್ಕಳು ಅಂತ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗುತ್ತೆ. ಅದಕ್ಕೆ ಎ ಬಿಲ್ಡಿಂಗ್ ಆಫ್ ಒಬೀಡಿಯನ್ಸ್ ಫೌಂಡೆಡ್ ಆನ್ ದಿ ಫರ್ಮ್ ಫೌಂಡೇಶನ್ ಆಫ್ ದ ವರ್ಡ್ಸ್ ಆಫ್ ಗಾಡ್. ಅಂದರೆ ನಮ್ಮ ರಕ್ಷಣಾದ ಯೇಸು ಕ್ರಿಸ್ತನ ಆ ವಾಕ್ಯಗಳ ಆಧಾರದ ಮೇಲೆ ಕಟ್ಟಲ್ಪಟ್ಟಿರತಕ್ಕಂತಹ ನಮ್ಮ ಜೀವನ, ಆ ಜೀವನ ಎಂಥದ್ದು ಅಂದರೆ ವಿಧೇಯತೆಯ ಜೀವನ. ದೇವರ ವಾಕ್ಯಗಳಿಗೆ, ದೇವರಿಗೆ, ಆತನ ಮಗನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ವಿಧೇಯರಾಗಿ ನಡೆಯತಕ್ಕಂತಹ ಜೀವನ, ಅದು ಅತಿ ಮುಖ್ಯವಾಗಿರುತ್ತೆ. ಆ ರೀತಿ ಇದ್ದರೆ ಮಾತ್ರ ನಾವು ಯಾವುದೇ ಒಂದು ಕಷ್ಟ ಸಂಕಟ ಶೋಧನೆಗಳು ಏನೇ ವಿಪತ್ತು ಬಂದರೂ ಕೂಡ ನಾವು ಬಿದ್ದು ಹೋಗೋದಿಲ್ಲ. ಬದಲಿಗೆ ನಾವು ದೇವರಲ್ಲಿ ಇನ್ನೂ ಬಲವಾಗಿ ಬೇರೆಯವರು ನಿಂತು ನಾವು ಆತನಲ್ಲಿ ಇಟ್ಟಿರತಕ್ಕಂತಹ ನಂಬಿಕೆ, ಅದರಲ್ಲಿ ನಾವು ಇನ್ನೂ ಬಲವಾಗಿ ಬೇರೆಯವರು ನಿಂತು ಆ ನಂಬಿಕೆಯಿಂದ ಉಂಟಾಗತಕ್ಕಂತಹ ಉನ್ನತವಾದ ನಿರೀಕ್ಷೆಯಲ್ಲಿ ಉಲ್ಲಾಸದಿಂದಿರುವ ಹಾಗೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಪ್ರಶ್ನೆ ಬರ್ಬೋದು, ನಾವೆಲ್ಲ ಬ್ಯಾಪ್ಟಿಸಮ್ ತಗೊಂಡಿದ್ದೀವಲ್ಲ, ನಾವೆಲ್ಲ ದೀಕ್ಷಾ ಸ್ನಾನ ಮಾಡಿದ್ದೀವಿ, ನಾವು ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನು ಅಂತ ಅಂಗೀಕಾರ ಮಾಡ್ಕೊಂಡಿದ್ದೀವಿ, ಹಾಗಿದ್ಮೇಲೆ ನಾವು ದೇವ್ರ ಮಕ್ಕಳು ಆಗಿದ್ದೀವಲ್ಲ, ನಮ್ಮ ಜೀವನ ನಮಗೆ ಖಂಡಿತ ಪರಲೋಕದ ಆಶೀರ್ವಾದ ಇರುತ್ತಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ನಿಜ, ನಾವು ದೀಕ್ಷಾ ಸ್ನಾನ ಮಾಡ್ಕೊಂಡಿದ್ದೀವಿ, ನಮ್ಮ ನಾವೇ ಒಂದು ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ನಾನು ಬದುಕಿದರೂ ಕ್ರಿಸ್ತನಿಗೆ, ಸತ್ತರು ಕ್ರಿಸ್ತನಿಗೆ ಅಂತ ಹೇಳ್ಬಿಟ್ಟು ನಾವು ಹೇಳಿ ನಮ್ಮನ್ನು ನಾವು ದೇವ್ರು ಒಪ್ಪಿಸ್ಕೊಟ್ಟಿದ್ದೀವಿ. ಆದರೆ ಇದು ಇಟ್ ಈಸ್ ಸಮಥಿಂಗ್ ಲೈಕ್ ಒಂಥರ ಎಂಟರಿಂಗ್ ದ ಗೇಟ್. ಆ ಒಂದು ಮಾರ್ಗಕ್ಕೆ, ದೇವರ ಒಂದು ಆ ಉನ್ನತವಾದಂಥ ಬಿರುದನ್ನ ಪಡ್ಕೊಳ್ಳೋದಕ್ಕೆ ನಾವು ಪಡ್ತಕ್ಕಂಥ ಪ್ರಯಾಸದ ಮಾರ್ಗ, ಆ ಇಕ್ಕಟ್ಟಾದ ಮಾರ್ಗ, ಅದರಲ್ಲಿ ನಾವೀಗ ಪ್ರವೇಶ ಮಾಡಿದ್ದೀವಿ ಅಷ್ಟೆ. ಇಟ್ಸ್ ಓನ್ಲಿ ವಿ ಹ್ಯಾವ್ ಎಂಟರ್ಡ್ ದಿ ಗೇಟ್. ಆದರೆ ಇದರಿಂದ ನಾವು ಮುಂದೆ ಮುಂದೆ ಹೋಗಬೇಕಾದ್ರೆ ನಾವು ಯಾವ ರೀತಿ ಇರಬೇಕು ಅಂದರೆ, ನಮ್ಮ ಆಲೋಚನೆಗಳು, ನಮ್ಮ ನಡೆ, ನಮ್ಮ ನುಡಿ, ಇದು ಮೂರು ಕೂಡ ತಂದೆಯಾದ ದೇವರ ಚಿತ್ತಕ್ಕೆ ಅನುಗುಣವಾಗಿರಬೇಕು. ಮತ್ತು ನಾವು ಯಾವುದೇ ಕಾರ್ಯವನ್ನು ಮಾಡಿದ್ರೂ ಕೂಡ ಅದು ದೇವರಿಗೆ ಮಹಿಮೆ ತರತಕ್ಕಂಥ ಕಾರ್ಯ ಆಗಿರಬೇಕು. ನಾವು ಅದಕ್ಕೆ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10:31 ನಾವು ನೋಡ್ತೀವಿ, ನೀವು ಏನನ್ನು ಕುಡಿದರೂ ತಿಂದರೂ ಏನೇ ಕಾರ್ಯಗಳನ್ನು ಮಾಡಿದರೂ ಕೂಡ ದೇವರ ಮಹಿಮೆಗೋಸ್ಕರವಾಗಿ ಮಾಡಿರಿ ಅಂತ ಹೇಳ್ಬಿಟ್ರು. ದೇರ್ಫೋರ್ ವಾಟ್ ಎವರ್ ಯು ಈಟ್ ಆರ್ ಡ್ರಿಂಕ್ ಆರ್ ವಾಟ್ಸ್ ಎವರ್ ಯು ಡೂ ಡೂ ಆಲ್ ಟು ದಿ ಗ್ಲೋರಿ ಆಫ್ ಗಾಡ್. ದೇವರ ನಾಮದ ಮಹಿಮೆಗೋಸ್ಕರವಾಗಿ ನೀವು ಮಾಡಿ ಅಂತ ಹೇಳ್ತಾರೆ ಪೌಲ್, ನಮ್ಗೆ ಅಡ್ವೈಸ್ ಮಾಡ್ತಾರೆ. ಈಗ ನಾವು ಕಳೆದ ವರ್ಷ ನಾವು ದಾಟಿ ಹೊಸ ವರ್ಷ ಬಂದಿದ್ದೀವಿ, ನಮ್ಮ ನಾವೇ ಒಂದು ಆತ್ಮಾವಲೋಕನ ಮಾಡಿಕೊಂಡ್ರೆ ಕಳೆದ ವರ್ಷದಲ್ಲಿ ನಾವು ಈ ರೀತಿಯ ಮಾಡಿದ್ವ, ನಾನು ಮಾಡಿದಂತಹ ಕಾರ್ಯಗಳು ತಂದೆಯಾದ ದೇವರಿಗೆ ಮಹಿಮೆ ತರತಕ್ಕಂಥ ಕಾರ್ಯ ಆಗಿದ್ವ ಅಥವಾ ದೇವರನ್ನ ಅಪಮಾನಪಡಿಸತಕ್ಕಂಥ ಕಾರ್ಯ ಆಗಿದ್ದ, ಇದನ್ನು ನಾವು ನಾವೇ ಒಂದು ಪ್ರಶ್ನೆ ಹಾಕಿ ನಾವು ನಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ಬಹುಶಃ ಬಹಳಷ್ಟು ನಮ್ಮಲ್ಲಿ ಜನ ಈ ಒಂದು ಕಾರ್ಯದಲ್ಲಿ ನಾವು ವಿಫಲರಾಗಿದ್ದೀವಿ. ಮನಸ್ಸಿತ್ತು ನಿಜ ಮಾಡಬೇಕು ಅಂತ, ಆದರೆ ಶಾರೀರಿಕ ದೌರ್ಬಲ್ಯದಿಂದಾಗಿ, ಮಾನಸಿಕ ಬಲಹೀನತೆಯಿಂದಾಗಿ ನಾವು ಈ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲ್ಲ. ಅಂಥ ಸಮಯದಲ್ಲಿ ನಾವು ನಿರಾಶರಾಗ್ತೀವಿ, ಹತಾಶರಾಗ್ತೀವಿ. ಆದರೆ ನಮ್ಮ ದೇವರು ಎಷ್ಟು ಪ್ರೀತಿಪೂರ್ಣನಾದಂಥ ದೇವರು ಅಂತ ಹೇಳಿದ್ರೆ,
ಅದಕ್ಕೆ ನಾವು ಒಂದ್ ಕಡೆ ನೋಡ್ತೀವಲ್ಲ, ನಾವು ಎಷ್ಟೇ ಪಾಪ ದೋಷಗಳನ್ನು ಮಾಡಿದಾಗ್ಯೂ ಕೂಡ ಆತನು ನಮ್ಮ ಪಾಪಗಳಿಗೆ ತಕ್ಕ ರೀತಿಯಲ್ಲಿ ದಂಡಿಸದೆ ನಾವು ಕೇವಲ ಮಣ್ಣು ಧೂಳು ಎಂಬುದನ್ನು ನೆನಪಿಗೆ ತಂದುಕೊಂಡು ತನ್ನ ಮಗನ ಸಲುವಾಗಿ ನಮ್ಮ ಸಕಲ ಪಾಪಗಳನ್ನು ತನ್ನ ನೆನಪಿಗೆ ತಾರದೆ ನಮ್ಮನ್ನು ಕ್ಷಮಿಸಿ ನಾವು ಬಿದ್ದು ಹೋದಾಗಲೆಲ್ಲ ತಂದೆಯ ದೇವರು ನಮ್ಮನ್ನು ಮೇಲಕ್ಕೆತ್ತಿ ನಮ್ಮನ್ನು ತನ್ನ ಒಂದು ಹಾದಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ ಒಂದು ಮಾತು ಹೇಳ್ತಾರೆ, ದಯವಿಟ್ಟು ಅದನ್ನು ಓದೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3:13-14. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬುಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾನು ಹಿಂದಿನ ಸಂಗತಿಗಳನ್ನು ಮರೆತು. ನಾವೆಷ್ಟೋ ಸರ್ತಿ ಈ ಒಂದು ಕಾರ್ಯ ಮಾಡುವಾಗ ನಾವು ವಿಫಲರಾಗಿದ್ದೀವಿ. ಆದರೆ ವಿಫಲರಾಗೋದ್ರಲ್ಲ ಅಂದ್ಬಿಟ್ಟು ಅದ್ರ ಬಗ್ಗೆ ಚಿಂತೆ ಮಾಡಿ ಗೋಳಾಡ ಪಡೋದ್ರ ಬದಲು ಹಿಂದಿನ ಸಂಗತಿಗಳನ್ನು ಮರೆತು ಎದೆ ಬೊಗ್ಗಿದವನಾಗಿ, ಅಂದರೆ ಇನ್ ಆಲ್ ಹ್ಯುಮಿಲಿಟಿ ಅಂಡ್ ಹಂಬಲ್ನೆಸ್, ಎದೆ ಬೊಗ್ಗಿದವನಾಗಿ ನನ್ನ ಮುಂದಿಟ್ಟಿರತಕ್ಕಂಥ ಬಿರುದನ್ನು ಗುರಿ ಮಾಡಿಟ್ಟುಕೊಂಡು ನನ್ನ ಓಟವನ್ನು ನಾನು ಓಡ್ತೀನಿ ಅಂತ ಪೌಲ್ ಹೇಳ್ತಾರೆ. ಇದೇ ಇದನ್ನು ನಾವು ಕೂಡ ಇವತ್ತಿನ ದಿವಸ ಹೊಸ ವರ್ಷಕ್ಕೆ ಕಾಲಿಟ್ಟಾಗ ನಾವು ಇದನ್ನೇ ನಾವು ಕೂಡ ಅಭ್ಯಾಸ ಮಾಡಬೇಕಾಗುತ್ತೆ. ನಮ್ಮ ವಿಫಲತೆಗಳು ವೈಫಲ್ಯಗಳು ಏನೇ ಇದ್ದರೂ ಕೂಡ ದೇವರದನ್ನು ಕ್ಷಮಿಸ್ತಾರೆ ನಾವು ದೇವರ ಬೇಡ್ಕೊಂಡಾಗ. ಸೊ ಆ ಒಂದು ಆಶ್ವಾಸನೆಯಿಂದ ಬಲ ಹೊಂದಿದವರಾಗಿ ನಾವು ಮುನ್ನಡೆಯಬೇಕಾಗುತ್ತೆ. ಈಗ ನಮ್ಗೆ ಚೆನ್ನಾಗಿ ಗೊತ್ತು, ಆಲ್ ಸ್ಕ್ರಿಪ್ಚರ್ ಈಸ್ ಪ್ರಾಫಿಟಬಲ್. ದೇವರ ವಾಕ್ಯಗಳು, ದೇವರ ಈ ವಚನಗಳೆಲ್ಲವೂ ಕೂಡ ನಮಗೆ ಲಾಭದಾಯಕವಾದವು, ಪ್ರಯೋಜನಕಾರಿಯಾಗಿರ್ತಕ್ಕಂಥವು. ಆ ಒಂದು ದೇವರ ವಾಕ್ಯಗಳ ಆಧಾರದ ಮೇಲೆ ನಾವು ನಮ್ಮ ಜೀವಿತವನ್ನು ರೂಪಿಸಿಕೊಳ್ಬೇಕಾಗುತ್ತೆ. ಆ್ಯಕ್ಚುಲಾಗಿ ಹಳೆ ಒಡಂಬಡಿಕೆಯಲ್ಲಿರತಕ್ಕಂಥ ವಾಕ್ಯಗಳಾಗಲಿ, ಹೊಸ ಒಡಂಬಡಿಕೆಯಲ್ಲಿರತಕ್ಕಂಥ ವಾಕ್ಯಗಳಾಗಲಿ, ಇವೆಲ್ಲ ಕೂಡ ನಮಗೆ ಉತ್ತೇಜನಕಾರಿಯಾದಂಥವು. ಮತ್ತು ನಾವು ನೋಡ್ತೀವಿ ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮ ಬುದ್ಧಿ ಪಾಠಕ್ಕಾಗಿ ಬರೆಯಲ್ಪಟ್ಟವು ಅಂತ ಹೇಳ್ಬಿಟ್ಟು. ಸೊ ಈ ದಿನ ಧ್ಯಾನಕ್ಕಾಗಿ ನಾವು ಆರಿಸ್ಕೊಂಡಿರ್ತಕ್ಕಂಥ ಧರ್ಮೋಪದೇಶ ಕಾಂಡ 31:8 ಈ ವಚನ ನಮ್ಮ ಈ 2022 ನಮ್ಮ ಜೀವಿತಕ್ಕೆ ಒಂದು ಅಡಿಪಾಯವಾಗಿರಲಿ ಅನ್ನೋದು ನಮ್ಮ ಆಸೆ. ಲೆಟ್ ದಿಸ್ ಬಿ ಎ ಫೌಂಡೇಶನ್ ಸ್ಟೋನ್ ಫಾರ್ ಅವರ್ ಲೈಫ್ ಡ್ಯೂರಿಂಗ್ ದ ಕಮಿಂಗ್ ಇಯರ್. ನಮ್ಮ ಈ ವರ್ಷದ ಜೀವಿತಕ್ಕೆ ಇದೊಂದು ಭದ್ರವಾದಂಥ ಅಡಿಪಾಯವಾಗಿರಲಿ. ಇದು ದೇವರ ವಾಕ್ಯ, ಇದು ನಮ್ಮ ರಕ್ಷಣಾದ ಯೇಸು ಕ್ರಿಸ್ತನು ತಂದೆಯಾದ ಯೆಹೋವ ದೇವರು ನಮಗೆ ಕೊಟ್ಟಿರತಕ್ಕಂತಹ ವಾಕ್ಯ, ಪವಿತ್ರಾತ್ಮ ಪ್ರೇರಿತರಾಗಿ ಭಕ್ತರು ಬರೆದಿರತಕ್ಕಂಥ ವಾಕ್ಯ. ಇದು ನಮಗೆ ಒಂದು ಅಡಿಪಾಯವಾಗಿರುತ್ತೆ, ಫೌಂಡೇಶನ್ ಸ್ಟೋನ್ ಆಗಿರುತ್ತೆ. ಇದನ್ನು ನಾವು 5 ಭಾಗಗಳಾಗಿ ನಾವು ಧ್ಯಾನ ಮಾಡ್ಬೋದು. ಮೊದಲನೇ ನಾವು ನೋಡಬೇಕಾದ್ರೆ ಯೆಹೋವನು ತಾನೇ ನಿಮ್ಮ ಮುಂದುಗಡೆ ಇರುವನು ಅಂತ ಹೇಳ್ತಾರೆ. ಈ ಒಂದು ವಚನ ಹೇಳಬೇಕಾದ್ರೆ ಅದರ ಹಿನ್ನೆಲೆ ನಾವು ನೋಡೋದಾದ್ರೆ ಒಂದು 2 ಅದನ್ನು ನೋಡ್ಬೇಡೋಣ. ತಂದೆಯ ದೇವರು ಏನು ಮಾಡಿದ್ರು, ಮೋಶೆ ಮುಖಾಂತರವಾಗಿ ಇಸ್ರಾಯೇಲರನ್ನ ಐಗುಪ್ತ ದೇಶದೊಳಗಿನ ದಾಸತ್ವದಿಂದ ಬಿಡುಗಡೆ ಮಾಡಿ ತಾನು ಮೂಲ ಪಿತೃವಾದ ಅಬ್ರಹಾಂ ಇಸಾಕ್ ಯಾಕೋಬರಿಗೆ ವಾಗ್ದಾನ ಮಾಡಿದಂತಹ ಕಾನಾನ್ ದೇಶವನ್ನು ಇವರಿಗೆ ಒಂದು ಸ್ವಾಸ್ಥ್ಯವಾಗಿ ಕೊಡುವುದರ ಸಲುವಾಗಿ ಅವರನ್ನು ಮೋಶೆ ಮುಖಾಂತರವಾಗಿ ಐಗುಪ್ತ ದೇಶದೊಳಗಿಂದ ಹೊರತಂದು ಕಾನಾನ್ ದೇಶ ಸೇರಿಸಬೇಕು ಅಂತ ಬರ್ತಾರೆ. ಆ ಬರುವಂತಹ ಸಮಯದಲ್ಲಿ ಇವರು ತಮ್ಮ ಅಪನಂಬಿಕೆಯಿಂದ ಅವಿಧೇಯತೆಯಿಂದ ನಡೆದುಕೊಂಡ ಕಾರಣದಿಂದ ಮತ್ತು ಇನ್ನೂ ಅನೇಕ ಕಾರಣಗಳಿದೆ. ದೇವರು ಏನು ಮಾಡಿದ್ರು, ಅವರು 40 ಕಾಲ ಆ ಅರಣ್ಯದಲ್ಲಿ ಸುತ್ತಾಡಿ ಕೊನೆಗೆ ಕಾನಾನ್ ದೇಶವನ್ನು ಸೇರುವಂಥ ಒಂದು ಪರಿಸ್ಥಿತಿಯಲ್ಲಿ ಬರುತ್ತೆ. ಅವರು ಐಗುಪ್ತ ದೇಶದಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳ ಜೊತೆಯಲ್ಲೇ ಅವರು ಅರಣ್ಯದಲ್ಲಿ ಬಂದಂಥ 40 ಕೂಡ ಅನೇಕ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ತಂದೆಯ ದೇವರು ಅವ್ರ ಮುಂದೆ ನಡೆಸಿ ತಾನು ದೇವಾದಿ ದೇವನು, ತಾನು ಅದ್ವಿತೀಯನು, ತಾನು ಅಜೇಯನು, ತಾನು ಸರ್ವಶಕ್ತನು ಅನ್ನತಕ್ಕಂಥದ್ದನ್ನು ದೇವರು ಅವರಿಗೆ ಸಾಬೀತುಪಡಿಸಿ ತೋರಿಸಿದರು. ಬಂಡೆ ಕುಡಿಯೋಕೆ ನೀರಿಲ್ಲದೆ ಇದ್ದಾಗ ಬಂಡೆಯಿಂದ ನೀರು ಕೊಟ್ಟರು. ಆ ಬಂಡೆಯಿಂದ ಬಂದಂಥ ನೀರು ಇಸ್ರಾಯೇಲರು 40 ಅರಣ್ಯದಲ್ಲಿ ನಡೆದುಕೊಂಡು ಹೋಗ್ತಿರ್ಬೇಕಾದ್ರೆ ಅವರ ಹಿಂದುಗಡೆ ಅದು ಕಾಲುವೆಯಾಗಿ ಹರಿಯುತ್ತಿತ್ತು ಅಂತ ನಾವು ನೋಡ್ತೀವಿ. 40 ಅವರು ಆ ದೈವಿಕವಾದಂಥ ನೀರನ್ನು ಕುಡಿದ್ರು. ಆಮೇಲೆ ತಂದೆಯ ದೇವರವರಿಗೆ ಆಕಾಶನ ಮನ್ನಾ ಕೊಟ್ಟರು.
ಲಾವಕ್ಯಗಳನ್ನ ಕೊಟ್ಟರು. ಸೊ ಎಲ್ಲ ಅದ್ಭುತಗಳನ್ನ ತಂದೆಯ ದೇವರು ಮಾಡಿದ್ರು ಕೂಡ ಇಸ್ರಾಯೇಲರು ದೇವರಲ್ಲಿ ಸಂಪೂರ್ಣವಾದಂತಹ ನಂಬಿಕೆಯನ್ನ ಇಡಲಿಲ್ಲ, ಅವರು ದೇವರಿಗೆ ವಿಧೇಯರಾಗಿ ನಡೆಯಲಿಲ್ಲ. ಇನ್ಫ್ಯಾಕ್ಟ್ ನೋಡೋದಾದ್ರೆ ಇಸ್ರಾಯೇಲರ ಈ ಒಂದು ಅಪನಂಬಿಕೆಯಿಂದಾಗಿ ಮೋಶೆ ಕೂಡ ದೇವರ ವಿರುದ್ಧವಾಗಿ ಪಾಪ ಮಾಡ್ಬಿಟ್ರು. ಅದರ ಪರಿಣಾಮ ಏನಾಯ್ತು ನಮಗೆಲ್ಲ ಚೆನ್ನಾಗಿ ಗೊತ್ತು. ದೇವರು ಮೋಶೆಗೆ ಹೇಳ್ತಾರೆ, ನೀನು ಈ ಪಿಸ್ಗಾ ಬೆಟ್ಟದ ಮೇಲೆ ನಿಂತ್ಕೊಂಡು ನಿನ್ನ ಕಣ್ಣಿನಿಂದ ಆ ಕಾನಾನ್ ದೇಶವನ್ನು ನೋಡು, ಆದರೆ ನೀನು ಕಾನಾನ್ ದೇಶವನ್ನು ಪ್ರವೇಶಿಸಬಾರದು ಅಂತಂದ್ಬಿಟ್ಟು ಹೇಳಿದ್ರು. ಇಷ್ಟೆಲ್ಲ ಮೋಶೆಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಗ ಮೋಶೆಗೆ 120 ವರ್ಷ ವಯಸ್ಸಾಗಿರುತ್ತೆ. ಆ 120 ವರ್ಷ ವಯಸ್ಸಿನ ಮೋಶೆ ತನ್ನ ಇಡೀ ಜೀವನವನ್ನು ಜೀವಮಾನವನ್ನು ಅಟ್ಲೀಸ್ಟ್ 80 ವರ್ಷಗಳು ಅವರು ಇಸ್ರಾಯೇಲರಿಗೋಸ್ಕರವಾಗಿ ಅವರು ಕಳೆದು 40 ವರ್ಷ ಅವ್ರನ್ನ ಅರಣ್ಯದಲ್ಲಿ ಒಬ್ಬ ನಾಯಕನಾಗಿ ಬರೀ ಅವ್ರ ಕೈ ಮೇಲೆ ಇದ್ದಂಥ ಆಯುಧ ಏನಾದರೂ ಒಂದು ಕೋಲಷ್ಟೇ ಅದನ್ನು ಇಟ್ಕೊಂಡು ಸಂಪೂರ್ಣವಾಗಿ ತಂದೆ ಆ ದೇವ್ರನ್ನ ನಂಬಿ ಅವರ ಅರಣ್ಯದಲ್ಲಿ ಅವನ್ನ ನಡೆಸಿ ಕರ್ಕೊಂಡು ಬರ್ತಾರೆ. ಅಷ್ಟೆಲ್ಲ ಕಷ್ಟಪಟ್ಟಂತಹ ಮೋಶೆಗೆ ದೇವ್ರು ಹೇಳ್ತಾರೆ, ನೀನು ಕಾನಾನ್ ದೇಶವನ್ನು ಸೇರಬಾರದು, ನೀನು ಬರೀ ಅದನ್ನು ನೋಡೋದಷ್ಟೇ ಅಂತ ಹೇಳ್ತಾರೆ. ಮೋಶೆ ಯಾವ ರೀತಿ ಆಗಿರ್ಬೋದು ಅವ್ರ ಮನಸ್ಥಿತಿ. ಆದರೆ ಮೋಶೆ ಏನು ಮಾಡಿದ್ರು, ಇಂಥ ಒಂದು ಸ್ಥಿತಿಯಲ್ಲೂ ಕೂಡ ದೇವ್ರು ಹೇಳ್ತಾರೆ ಮೋಶೆಗೆ, ನಿನ್ನ ಕಾಲ ಮುಗೀತು, ನೀನೀಗ ನಿನ್ನ ಪಿತೃಗಳ ಬೆಳಿಗ್ಗೆ ಸೇರಬೇಕು, ನಿನ್ನ ಈ ಒಂದು ಜವಾಬ್ದಾರಿಯನ್ನು ನನ್ನ ಸೇವಕನಾದ ಯಹೋಶುವನ್ನು ನೀನು ವಹಿಸಿಕೊಡು. ಆ ಯಹೋಶುವನ್ನು ಕೊಡುವಾಗ ಮೋಶೆ ಹೇಳ್ಬೋದಾಗಿತ್ತು, ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ದೇವ್ರು ನನಗೆ ಈ ರೀತಿ ಮಾಡಿದ್ರು, ಈ ಇಸ್ರಾಯೇಲ್ ಜನರು ಶತಮುಂಡರು, ಆದರೂ ನೀನು ಈ ಕಾರ್ಯ ಮಾಡಬೇಕು, ಅದು ಹೇಗೆ ಮಾಡ್ತೀನಿ ನನಗೆ ಗೊತ್ತಿಲ್ಲ, ದೇವ್ರ ಜೊತೆ ನಿಂತು ಹೇಳ್ಬೋದಾಗಿತ್ತು. ಆದರೆ ಮೋಶೆ ಏನಂತ ಹೇಳ್ತಾರೆ, ಯಹೋವನು ತಾನೇ ನಿನ್ನ ಮುಂದುಗಡೆ ಹೋಗ್ತಾರೆ, ಆತನೇ ನಿನ್ನ ಸಂಗಡ ಇರ್ತಾರೆ, ನಿನ್ನನ್ನು ಸೋಲೋದಿ ಬಿಡೋದಿಲ್ಲ, ಅವರು ನಿನ್ನ ಕೈ ಬಿಡೋದಿಲ್ಲ, ನೀನು ಹೆದರಬೇಡ, ಧೈರ್ಯದಿಂದಿರು ಅಂತ ಹೇಳ್ಬಿಟ್ಟು ಆ ಯಹೋಶಿವನಿಗೆ ಉತ್ಸಾಹ ತುಂಬತಕ್ಕಂಥ ಮಾತುಗಳನ್ನ ಆಡ್ತಾರೆ. ಏನಿದಕ್ಕೆ ಕಾರಣ, ಮೋಶೆ ದೇವರಲ್ಲಿ ಇಟ್ಟಿದ್ದಂತಹ ಅಚಲವಾದಂತಹ ನಂಬಿಕೆ, ಆ ದೃಢವಾದಂಥ ವಿಶ್ವಾಸ, ದೇವರ ಮೇಲಿದ್ದಂತಹ ಆ ಒಂದು ಸಂಪೂರ್ಣವಾದಂಥ ಅದಕ್ಕೇನು ಹೇಳ್ತಾರೆ ಡಿಪೆಂಡೆನ್ಸ್, ದೇವರನ್ನ ಆತುಕೊಂಡಿರ್ತಕ್ಕಂಥದ್ದು. ಯಾಕೆ ಮೋಶೆ ಇಂಥ ಒಂದು ದೃಢವಾದ ವಿಶ್ವಾಸ ಇತ್ತು ಅಂತ ಹೇಳಬೇಕಾದ್ರೆ ಒಂದು ವಚನ ಓದೋಣ. ಪೌಲನ ಥೆಸಲೋನಿಕದವರಿಗೆ ಬರೆದ 5:24 ಪ್ರಕಾಶ್ ಸರ್, ಸ್ವಲ್ಪ ಮೈಕ್ ಹತ್ರ ಇಟ್ಕೊಂಡು ಹೇಳ್ಬೋದಾ? ಸ್ವಲ್ಪ ಲೌಡ್ ಆಗಿದ್ರೆ ಸ್ವಲ್ಪ ಚೆನ್ನಾಗಿರ್ತದೆ. ಓಕೆ ಬ್ರದರ್, ಈಗ ಕೇಳಿಸಿಯ? ಇನ್ ಸ್ವಲ್ಪ ಹತ್ರ ಆಗ್ತದ? ಓಕೆ ಈಗ ಈಗ ಬ್ರದರ್. ಹಾ ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಮೊದಲನೇ ಥೆಸಲೋನಿಕದವರಿಗೆ ಬರೆದ 1 ಪತ್ರಿಕೆ 5:24 ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನ ಸಾಧಿಸುವನು ಅಂತ ಹೇಳ್ತಾರೆ. ಇನ್ನೊಂದು ವಚನ ಓದೋಣ, 2 ತಿಮೋತಿ 2:13. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಅಂದ್ರೆ ದೇವರು, ನಾವು ಅಪನಂಬಿಗಸ್ತರಾಗಿದ್ದರೂ ಕೂಡ ನಮಗಿರತಕ್ಕಂತಹ ದೇವರು ನಂಬಿಗಸ್ತನು, ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನನ್ನು ಮಾಡನು. ಮೋಶೆಗೆ ಈ ಒಂದು ದೃಢವಾದಂತಹ ವಿಶ್ವಾಸ ಇತ್ತು, ಅದಕ್ಕೆ ಅವರು ಯಹೋಶುವನಿಗೆ ಈ ವಾಕ್ಯಗಳ ಮೂಲಕವಾಗಿ ಆತನನ್ನ ಬಲಪಡಿಸ್ತಾರೆ. ಇದೇ ಒಂದು ದೃಢ ವಿಶ್ವಾಸ ನಮ್ಮಲ್ಲಿದ್ದರೂ ಕೂಡ ನಾವು ಈ ಹೊಸ ವರ್ಷದಲ್ಲಿ ದೇವರನ್ನ ಆತುಕೊಂಡವರಾಗಿ ನಮ್ಮ ಒಂದು ಜೀವನವನ್ನು ಯೇಸು ಕ್ರಿಸ್ತನೆಂಬತಕ್ಕಂಥ ಆ ಒಂದು ಬಂಡೆ ಮೇಲೆ ನಾವು ಕಟ್ಟುವಾಗ ಅದು ಶಾಶ್ವತವಾದಂಥ ಜೀವನ ಆಗುತ್ತೆ. ಇದನ್ನು ನಾವು ಧ್ಯಾನ ಮಾಡಬೇಕಾದ್ರೆ ಮೊದಲನೇದಾಗಿ ನೋಡೋದು, ಯಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು. ಯಹೋವನು ಅಂತ ಹೇಳ್ತಾರೆ ಅಂದರೆ ಇದು ತಂದೆಯಾದ ಸರ್ವಶಕ್ತನಾದಂಥ ದೇವರ ಒಂದು ನಾಮಧೇಯ. ಅಂದರೆ ಆ್ಯಕ್ಚುಲಾಗಿ ಯಹೋವಾ ಅನ್ನತಕ್ಕಂಥದ್ದು ದೇವರ ಹೆಸರಲ್ಲ. ಅದು ನಾವು ಹೀಬ್ರೂನ ನೋಡಬೇಕಾದ್ರೆ ಅದನ್ನು ಯಾವ ಅಂತ ಹೇಳ್ತೀವಿ, ಅದು ಕೂಡ ಸರಿಯಾದಲ್ಲ. ಸರಿಯಾದದು ನಾಮಧೇಯ ಅಂತ ಗೊತ್ತಿಲ್ಲ, ಆದರೆ ಅದನ್ನು ಯಹೋವಾ ಅಥವಾ ಯಹೋವಾ ಅಂತ ನಾವು ಅಳವಡಿಸ್ಕೊಂಡಿದ್ದೀವಿ. ಸೊ ಅದೇ ಇದನ್ನು ನಾವು ಯೂಸ್ ಮಾಡೋಣ. ಇನ್ಫ್ಯಾಕ್ಟ್ ಬೈ ಇಂಗ್ಲೀಷ್ ಬೈಬಲ್ ನೋಡಬೇಕಾದ್ರೆ ದ ಲಾರ್ಡ್ ಅಂತ ಹೇಳುವಾಗ LORD ಅನ್ನೋದು ಕ್ಯಾಪಿಟಲ್ ಲೆಟರ್ಸಲ್ಲಿದೆ, KGVನಲ್ಲಿ ಬೋಲ್ಡ್ ಲೆಟರ್ಸಲ್ಲಿದೆ. ಸತ್ಯವೇದದಲ್ಲಿ ಯಾವ ಯಾವ ಕಡೆ ಲಾರ್ಡ್ ಅಂತ ಬರ್ತಕ್ಕಂಥ
ಪದದಲ್ಲಿ ಎಲ್ಲವೂ ಕೂಡ ಒಂದು ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ದೊಡ್ಡ ಅಕ್ಷರದಲ್ಲಿರುತ್ತೋ ಅದು ಯಹೋವ ದೇವರಿಗೆ ರೆಫರ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಯಹೋವಾ ಅನ್ನತಕ್ಕಂತಹ ನಾಮಾಂಕಿತ ಉಳ್ಳಂತಹ ದೇವರು ನಿನ್ನ ಜೊತೆ ಇರ್ತಾರೆ, ನಿನ್ನ ಮುಂದಗಡೆ ಹೋಗ್ತಾರೆ ಅಂತ ಹೇಳ್ತಾರೆ. ಏನು ಯಹೋವಾ ಅನ್ನತಕ್ಕಂಥ ಹೆಸರಿನಲ್ಲಿ ಏನಂಥ ಮಹತ್ವ ಇದೆ ಅಂತ ನೋಡೋದಾದರೆ, ಆಲ್ವೇಸ್ ದ ನೇಮ್ ಇಂಡಿಕೇಟ್ಸ್ ದಿ ಕ್ಯಾರೆಕ್ಟರ್ಸ್ ಆಫ್ ಎ ಪರ್ಸನ್. ಒಬ್ಬ ಮನುಷ್ಯನ ಗುಣಾತಿಶಯಗಳನ್ನು ವಿವರಿಸ್ತಕ್ಕಂಥದ್ದು ಆ ಹೆಸರಾಗಿರುತ್ತೆ. ನಾವು ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಇದನ್ನು ನೋಡ್ತೀವಿ. ಅದೇ ರೀತಿಯಾಗಿ ತಂದೆ ದೇವರ ಗುಣಾತಿಶಯಗಳು ನಮ್ಗೆ ಗೊತ್ತು, ದ ಫೋರ್ ಕಾರ್ಡಿನಲ್ ಪ್ರಿನ್ಸಿಪಲ್ಸ್ ಆಫ್ ಗಾಡ್. ಏನು ಆತನ ಪವರ್ ಶಕ್ತಿ, ಆತನ ಪ್ರೀತಿ, ಆತನ ಜ್ಞಾನ ಮತ್ತು ಆತನ ನ್ಯಾಯಪರತೆ, ಈ ನಾಲ್ಕು ಕೂಡ ಯಹೋ ದೇವರ ಒಂದು ಆಟ್ರಿಬ್ಯೂಟ್ಸ್. ಸೊ ಇದನ್ನು ಸೂಚನೆ ಮಾಡತಕ್ಕಂಥದ್ದು ಯಹೋವಾ ಅನ್ನತಕ್ಕಂಥ ಹೆಸರು. ನಾವೀಗಾಗಲೇ ನೋಡಿದ್ವಿ, ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾದ ಕೆಲಸ ಯಾವುದನ್ನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು. ದೇವರ ಸ್ವಭಾವ ಅಂತ ಹೇಳಿದ್ರೆ ನಂಬಿಕಸ್ತಿಕೆ ಅನ್ನತಕ್ಕಂಥದ್ದು ಆತನೊಂದು ಸ್ವಭಾವ. ಅಂದರೆ ಯು ಕ್ಯಾನ್ ಅರ್ಥ ಏನು, ಯು ಕ್ಯಾನ್ ಡಿಪೆಂಡ್ ಆನ್ ಯುವರ್ ಗಾಡ್. ನೀವು ದೇವರ ಮೇಲೆ ನೀವು ದೇವರನ್ನು ಅವಲಂಬಿಸಿಕೊಳ್ಬೋದು, ದೇವರನ್ನು ಆತುಕೊಳ್ಳಬಹುದು. ಆತನ ನಂಬಿಗಸ್ತನು, ತನ್ನನ್ನು ನಂಬಿದವರನ್ನು ಎಂದಿಗೂ ಕೂಡ ದೇವರು ಕೈ ಬಿಡುವುದಿಲ್ಲ. ಈ ಒಂದು ಆಶ್ವಾಸನೆ ನಮ್ಮಲ್ಲಿ ಸದಾಕಾಲ ಇರಬೇಕು. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಯಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು. ಅಂದರೆ ನಮ್ಮ ಮಾರ್ಗಗಳು ಎಷ್ಟೇ ಬಿಕ್ಕಟ್ಟಾಗಿರಲಿ, ಎಷ್ಟೇ ಒಂದು ಕಷ್ಟ ಸಾಧ್ಯವಾಗಿದ್ದರೂ ಕೂಡ ದೇವರು ನಮ್ಮ ಮುಂದುಗಡೆ ಹೋಗ್ತಾರೆ. ಹೀ ವಿಲ್ ಲೀಡ್ ದ ವೇ. ಇದಕ್ಕೆ ಏನಪ್ಪ ಒಂದು ಉದಾಹರಣೆ ನೋಡೋಣ ಅನ್ನೋದಾದರೆ, ಇಸ್ರಾಯೇಲರು ಅರಣ್ಯದಲ್ಲಿ ಬಂದಿರ್ತಾರೆ. ಅವ್ರು ನೆಕ್ಸ್ಟ್ ಇವಾಗ ಕಾನಾನ್ ದೇಶವನ್ನು ಎಂಟ್ರ್ ಮಾಡಬೇಕು. ಯಹೋಶುವಿಗೆ ಮೋಶೆ ಈ ಒಂದು ಆಜ್ಞೆ ಕೊಡ್ತಾ ಇದ್ದಾರೆ. ಆದರೆ ಕಾನಾನ್ ದೇಶದಲ್ಲಿ ಇಸ್ರಾಯೇಲರ ಶತ್ರುಗಳು ಭಾಳ ಜನ ಇದ್ದಾರೆ. ಅನಾಕ್ಯರು, ಬೇರೆ ಬೇರೆ ಅನ್ಯ ಜಾತಿ ಜನಾಂಗಗಳು ಭಾಳ ಜನ ಇದ್ದಾರೆ. ಅವರೆಲ್ಲ ಬಲಿಷ್ಠರಾಗಿದ್ದಾರೆ, ದೈತ್ಯಾಕಾರದ ಮನುಷ್ಯರಾಗಿದ್ದಾರೆ. ಸೊ ಅವರನ್ನು ಹೋಗಿ ಹೇಗೆ ನಾವು ಗೆಲ್ತೀವಿ ಅನ್ನತಕ್ಕಂಥ ಒಂದು ಆತಂಕ ಅವರ ಮನಸ್ಸಿನಲ್ಲಿ ಇರ್ಬೋದು. ಆತಂಕವನ್ನು ನಿವಾರಣೆ ಮಾಡೋದಕ್ಕೆ ದೇವರೊಂದು ಮಾತು ಹೇಳ್ತಾರೆ. ಧರ್ಮೋಪದೇಶ ಕಾಂಡ 9:3 ದಯವಿಟ್ಟು ಓದಿ. ಆದುದರಿಂದ ನಿಮ್ಮ ದೇವರಾದ ಯಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿಯೋಪಾದಿಯಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆಂದು ಈಗ ತಿಳಿದುಕೊಳ್ಳಿರಿ. ಆತನೇ ಅವರನ್ನು ನಾಶ ಮಾಡುವನು, ಆತನೇ ಅವರನ್ನು ನಿಮ್ಮ ಮುಂದೆ ಸೋತು ಹೋಗುವಂತೆ ಮಾಡುವನು. ಯಹೋವನು ನಿಮಗೆ ಹೇಳಿದಂತೆ ನೀವು ಅವರನ್ನು ಹೊರಡಿಸಿ ಬೇಗನೆ ನಾಶ ಮಾಡುವಿರಿ. ಹೇಳ್ತಾರೆ ಯಹೋವನೇ ನಿಮ್ಮ ಮುಂದುಗಡೆ ಹೋಗಿ ಅವರನ್ನು ನಾಶ ಮಾಡ್ತಾರೆ. ಯಾವ ರೀತಿ ಹೋಗ್ತಾರೆ ಅಂದರೆ, ಗಾಡ್ ಇಸ್ ಗೋಯಿಂಗ್ ಬಿಫೋರ್ ದೆಮ್ ಆಸ್ ಎ ಕನ್ಸ್ಯೂಮಿಂಗ್ ಫೈರ್. ಒಂದು ದಹಿಸುವ ಅಗ್ನಿಯಾಗಿ ಆತನು ಹೋಗಿ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ದೇವರು ಮಾಡಿದ್ರ ಕಾರ್ಯ ಅಂದರೆ, ನಾವು ಬೈಬಲ್ ನೋಡ್ತೀವಿ, ಯಹೋಶುವನ ಪುಸ್ತಕ ಓದಿದಾಗ ದೇವರ ಕಾರ್ಯವನ್ನು ಖಂಡಿತವಾಗಿ ನೆರವೇರಿಸಿದ್ದಾರೆ. ಆಯಿತು, ಆ ಕಾಲದಲ್ಲಿ ಇತ್ತು, ಈಗ ನಮಗೆ ಇದು ಅನಿವಾರ್ಯ ಆಗುತ್ತಾ? ಈಗಲೂ ಕೂಡ ದೇವರು ನಮ್ಮ ಮುಂದುಗಡೆ ಹೋಗಿ ನಮಗೆ ನಮ್ಮ ಮಾರ್ಗವನ್ನು ಸರಾಗ ಮಾಡ್ತಾರ? ಆತನು ದಹಿಸುವ ಅಗ್ನಿಯಾಗಿ ನಮ್ಮ ಮುಂದೆ ಇದ್ದಾರ? ನೋಡೋದಾದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12:29. ಯಾಕೆಂದರೆ ನಿಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಸೊ ತಂದೆಯ ದೇವರು ಆ ಕಾಲದಲ್ಲಿ ಹೇಗೆ ದಹಿಸುವ ಅಗ್ನಿಯಾಗಿದ್ರೋ ಅದೇ ರೀತಿಯಲ್ಲಿ ಈ ಕಾಲದಲ್ಲಿ ಕೂಡ ದಹಿಸುವ ಅಗ್ನಿಯಾಗಿದ್ದಾರೆ. ಯಾರಿಗೆ ದಹಿಸುವ ಅಗ್ನಿಯಾಗಿದ್ದಾರೆ? ದೇವರಿಗೆ ವಿರೋಧವಾಗಿರತಕ್ಕಂಥವ್ರಿಗೆ. ಅಂದರೆ ತನ್ನ ಮಕ್ಕಳು ನಡೆಯತಕ್ಕಂಥ ಮಾರ್ಗವನ್ನು ಸರಾಗ ಮಾಡೋದಕ್ಕೆ ನಮಗೆ ಏನೇ ಅಡ್ಡಿ ಆತಂಕಗಳು ಇದ್ದೋಗ್ಯೂ ಕೂಡ ದೇವರು ದಹಿಸುವ ಅಗ್ನಿಯೋಪಾದಿಯಲ್ಲಿ ನಮ್ಮ ಮುಂದುಗಡೆ ಹೋಗಿ ನಮ್ಮ ಮಾರ್ಗವನ್ನು ಸರಾಗ ಮಾಡ್ತಾರೆ. ಅದಕ್ಕೆ ಮೋಶೆ ಯಹೋಶುವನು ಹೇಳ್ತಾರೆ, ಯಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು. ಇನ್ನೊಂದು ಪಾಯಿಂಟ್ ನಾವು ನೋಡೋದಾದರೆ, ನಾನಾಗಲೇ ಹೇಳಿದೆ ಯಹೋವನ ನಾಮದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಒಂದು ವಚನ ಓದೋಣ. ದಾವಿದನ ಕೀರ್ತನೆಗಳಲ್ಲಿ 18:2 18th Psalm, 2nd verse. ಯಹೋವನು ನನ್ನ ಬಂಡೆಯೋ ನನ್ನ ಕೋಟೆಯೋ ನನ್ನ ವಿಮೋಚಕನೋ ನನ್ನ ದೇವರು ನನ್ನ ಆಶ್ರಯಗಿರಿಯೋ ನನ್ನ ಗುರಾಣಿಯೋ ನನ್ನ ರಕ್ಷಣೆಯ ಕೊಂಬು ನನ್ನ ದುರ್ಗವೂ ಆಗಿದ್ದಾನೆ.
ಸೊ ಎಷ್ಟು ಚೆನ್ನಾಗಿರುತ್ತೆ ದ ಲಾರ್ಡ್ ಇಸ್ ಮೈ ರಾಕ್ ಯೆಹೋವನು ನನ್ನ ಬಂಡೆ ನನ್ನ ಕೋಟೆ ನನ್ನ ವಿಮೋಚಕನು ನನ್ನ ದೇವರು ನನ್ನ ಶಕ್ತಿ ಆತನಲ್ಲಿ ನಾನು ಭರವಸೆ ಇಡ್ತೇನೆ ಆತನಿಗೆ ಬಕ್ಲರ್ ಅಂದರೆ ಗುರಾಣಿಯಾಗಿದ್ದಾರೆ ಹಿ ಇಸ್ ಅ ಹಾರ್ನ್ ಆಫ್ ಮೈ ಸಾಲ್ವೇಷನ್ ನನ್ನ ರಕ್ಷಣೆಯ ಕೊಂಬು ಮತ್ತು ನನ್ನ ದೊಡ್ಡ ಗುರುಜು ಅಂತ ಹೇಳ್ತಾರೆ ಮೈ ಹೈಟ್ ಟವರ್ ಅಂದರೆ ದೇವರು ನಮಗೆ ಕಷ್ಟ ಬಂದಾಗ ನಾವು ಒಂದು ಬಿಸಿಲು ಅಥವಾ ಒಂದು ಪ್ರಕೃತಿ ವಿಕೋಪಗಳಿಗೆ ಒಳಗಾದಾಗ ಮನುಷ್ಯ ಏನಾಗ್ತಾನೆ ಒಂದು ಬಂಡೆ ಹತ್ರ ಹೋಗಿ ಅದರ ನೆರಳನ್ನು ಆಶ್ರಯಿಸ್ತಾರೆ ಹಾಗೆ ದೇವರು ನಮಗೆ ಬಂಡೆ ಆಗಿದ್ದಾರೆ ನಮ್ಮ ಕೋಟೆ ಆಗಿದ್ದಾರೆ ಶತ್ರುಗಳು ಅಟ್ಟಿಸ್ಕೊಂಡಾಗ ನಾವು ಕೋಟೆ ಒಳಗಡೆ ಹೋಗಿ ನಾವು ರಕ್ಷಣೆ ಪಡಿತೀವಿ ನಮ್ಮ ಕೋಟೆ ಆಗಿದ್ದಾರೆ ಈಸ್ ಅವರ್ ಡೆಲಿವರರ್ ನಮ್ಮ ವಿಮೋಚಕನು ನಮ್ಮ ದೇವರು ದೇವರು ಅಂತಂದ್ರೆ ಅರ್ಥ ಪ್ರೊಟೆಕ್ಟರ್ ಅಂತ ಕಾಪಾಡುವವನು ದೇವರು ಆತ ದೇವರು ನಮ್ಮನ್ನು ಕಾಪಾಡ್ತಾರೆ ನಮ್ಮ ಶಕ್ತಿಯಾಗಿದ್ದಾರೆ ಮತ್ತು ನಮ್ಮ ರಕ್ಷಣೆಯ ಕೊಂಬು ಅಂದ್ಬಿಟ್ಟು ಇನ್ನೊಂದು ವಚನ ನೋಡೋಣ ಜ್ಞಾನೋಕ್ತಿಗಳು 18:10 ಯೆಹೋವನ ನಾಮವು ಬಲವಾದ ಬುರುಜು ಶಿಷ್ಟನು ಅದರೊಳಗೆ ಓಡಿ ಹೋಗಿ ಭದ್ರವಾಗಿರುವನು ಯೆಹೋವನ ನಾಮವು ಒಂದು ಬಲವಾದಂತಹ ಬುರುಜು ಶಿಷ್ಟನು ಅದರೊಳಗೆ ಹೋಗಿ ಭದ್ರವಾಗಿರುವನು ಅಂತ ಹೇಳಿದ್ರು ಅದಕ್ಕೆ ಯೆಹೋವನು ನಮ್ಮ ಮುಂದೆ ಹೋಗ್ತಾರೆ ಅಂತ ಹೇಳ್ಬೇಕಾದ್ರೆ ಈ ಎಲ್ಲ ದೇವರ ಒಂದು ಕ್ಯಾರೆಕ್ಟರ್ಸ್ ನಾವು ನೆನಪಿಗೆ ತಂದುಕೊಂಡಾಗ ಅದು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಉಂಟು ಮಾಡುತ್ತೆ ಆಮೇಲೆ ನೆಕ್ಸ್ಟ್ ನೋಡಿದ್ದು ದೇವರು ನಮ್ಮ ಮುಂದುಗಡೆ ಹೋಗ್ತಾರೆ ಹಿ ಪ್ರಿಸಿಡೆನ್ಸ್ ದೇವರು ನಮ್ಮ ಮುಂದೆ ಹೋಗ್ತಾರೆ ಅಂತ ಹೇಳಬೇಕಾದ್ರೆ ಇದೇ ನಾವು ಧರ್ಮೋಪದೇಶ ಕಾಂಡ 31:3 ಓದೋಣ ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸೇನಾ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು ಆತನು ಆ ಜನಾಂಗಗಳನ್ನು ನಿಮ್ಮ ಎದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವುದರಿಂದ ನೀವು ಅವರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ ಯೆಹೋವನು ಜ್ಞಾಪಿಸಿದಂತೆ ಯೆಹೋಶುವನು ನಿಮ್ಮ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ದೇವರೇ ನಿಮ್ಮ ಮುಂದೆ ಹೋಗಿ ನಿಮ್ಮ ಶತ್ರುಗಳನ್ನು ನಾಶ ಮಾಡ್ತಾರೆ ಸೊ ಯೆಹೋಶುವನ ನಾಯಕತ್ವದಲ್ಲಿ ನೀವು ಹೋಗಿ ಆ ಹೊಳೆಯನ್ನು ದಾಟಿ ಕಾನಾನ್ ದೇಶವನ್ನು ಸ್ವಾಧೀನಪಡಿಸ್ಕೊಳ್ತೀರಾ ಅಂತಂದ್ಬಿಟ್ಟು ಇದಕ್ಕೆ ಸತ್ಯವೇದದಲ್ಲಿ ಈ ಒಂದು ಘಟನೆ ನಡೆಯೋದಕ್ಕೆ ಮುಂಚೆ ಎಲ್ಲರೂ ತಂದೆಯ ದೇವರು ಇವರ ಮುಂದಾಳಾಗಿ ನಡೆದು ಅಂದರೆ ಇವ್ರನ್ನ ಲೀಡ್ ಮಾಡಿ ಇವ್ರನ್ನ ಕಾಪಾಡಿದಾರ ರಕ್ಷಿಸಿದಾರ ಅಂತ ನೋಡೋದಾದರೆ ಆ ವಿಮೋಚನಾ ಕಾಂಡ 13:21 ಎಕ್ಸೋಡಸ್ 13:21 ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು ನಾವೇನು ಹೇಳ್ತೀವಿ ಅಂದ್ರೆ ತಂದೆಯ ದೇವರು ಹಗಲು ಹೊತ್ತಿನಲ್ಲಿ ಅವರಿಗೆ ಮೇಘಸ್ತಂಭದಲ್ಲಿ ಇದ್ದರು ಅಂತ ಆದರೆ ನಮ್ಗೊತ್ತು ಇದು ಇಸ್ರಾಯೇಲ್ ಪ್ರದೇಶ ಆ ದೇಶದಲ್ಲಿ ಯಾವ ರೀತಿ ಟೆಂಪರೇಚರ್ ಇರುತ್ತೆ ಅಂದರೆ ಎಕ್ಸ್ಟ್ರೀಮ್ ಆಗಿರುತ್ತೆ ಹಗಲು ಹೊತ್ತಿನಲ್ಲಿ ರಣರಣ ಬಿಸಿಲು ಸಿಕ್ಕಾಪಡಿ ಸುಡ್ತಕ್ಕಂಥ ಬಿಸಿಲು ಇರುತ್ತೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಬಿಸಿ ಇರುತ್ತೆ ಅದೇ ರಾತ್ರಿ ಹೊತ್ತಿನಲ್ಲಿ ಅಷ್ಟೇ ಚಳಿ ಇರುತ್ತೆ ಅದಕ್ಕೆ ದೇವರು ಏನು ಮಾಡೋದಂದ್ರೆ ಅವ್ರನ್ನ ಯಾವ ರೀತಿಯಾಗಿ ಕಾಪಾಡ್ಕೊಂಡು ಬಂದರು ಅಂತ ಹೇಳಿದ್ರೆ ಹಗಲು ಹೊತ್ತಿನಲ್ಲಿ ಮೇಘಸ್ತಂಭದ ಹಾಗೆ ಅವ್ರ ನೆರಳಾಗಿದ್ದರು ರಾತ್ರಿ ಹೊತ್ತಿನಲ್ಲಿ ದೀಪಸ್ತಂಭವಾಗಿ ಅವರಿಗೆ ಬೇಕಿದ್ದಂತಹ ಬೆಳಕು ಮತ್ತು ಶಾಖವನ್ನು ದೇವರು ದಯಪಾಲಿಸ್ಕೊಟ್ರು ಇದು ಒಂದು ಎರಡನೇದಾಗಿ ಅದಕ್ಕೂ ಮುಖ್ಯವಾದಂಥ ಕಾರ್ಯ ಏನು ಮಾಡೋದು ದೇವರಲ್ಲಿ ಅಂತ ಹೇಳಬೇಕಾದ್ರೆ ಇಸ್ರಾಯೇಲನ್ನು ಮುನ್ನಡೆಸ್ಕೊಂಡು ಹೋಗಬೇಕಾದ್ರೆ ಅವರು ಹಗಲು ಇರುಳು ಪ್ರಯಾಣ ಮಾಡಬೇಕಾಗಿತ್ತು ಆ ಹಗಲು ಇರುಳು ಅನ್ನದೇ ಅವರು ಪ್ರಯಾಣ ಮಾಡುವಾಗ ಅವರಿಗೆ ದಾರಿ ತೋರಿಸೋದಕ್ಕೆ ಯೆಹೋವ ದೇವರು ಹಗಲಿನಲ್ಲಿ ಮೇಘಸ್ತಂಭವಾಗಿಯೂ ರಾತ್ರಿಯಲ್ಲಿ ಇರುಳಿನಲ್ಲಿ ಅಗ್ನಿಸ್ತಂಭವಾಗಿಯೂ ಅವರನ್ನು ಮುನ್ನಡೆಸಿದ್ರು ಅಂತ ನಾವು ನೋಡ್ತೀವಿ ಅದೇ ರೀತಿಯಾಗಿ ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮಗೆ ಅದು ಎಂಥ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇರ್ಬೋದು ಆದರೆ ದೇವರು ನಮ್ಮ ಜೊತೆ ಇತ್ತು ನಮ್ಮ ಮುಂದ್ಗಡೆ ಹೋಗುವಾಗ ನಮ್ಮ ಮಾರ್ಗವನ್ನು ಆತನು ಸಿದ್ಧ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ನಮಗೆ ಭಾಳ ಒಂದು ಆಧರಣೆ ಕೊಡ್ತಕ್ಕಂಥ ವಿಷಯ ಆ ಕಾಲದಲ್ಲಿ ಯೆಹೋಶುವನ ನೇತೃತ್ವದಲ್ಲಿ ಇಸ್ರಾಯೇಲಿನ ದೇವರು ಅದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ನಮ್ಮನ್ನು ಕೂಡ ಅದೇ ರೀತಿಯಾಗಿ ನಡೆಸ್ತಾರೆ ಇದಕ್ಕಿಂತ ಇನ್ನೂ ಒಂದು ಮುಖ್ಯವಾದ ಅಂಶ ಏನಂತ ಹೇಳಬೇಕಾದ್ರೆ ಅವರ್ ಗಾಡ್ ಇಸ್ ಆಲ್ರೆಡಿ ಕವರ್ಡ್ ದ ಗ್ರೌಂಡ್ ದಟ್ ವಿ ಆರ್ ಗೋಯಿಂಗ್ ಟು ಕವರ್ ದಿಸ್ ಇಯರ್ ಈ ವರ್ಷದಲ್ಲಿ ನಾವು ಏನು ಒಂದು ಬಾಳಿ ನಮ್ಮ ಬಾಳಿನಲ್ಲಿ ಹಾದಿ ಹಾನ ದಾಟ್ತೀವಿ ಅದನ್ನು ನಮ್ಮ ರಕ್ಷಣಾ ನಮ್ಮ ತಂದೆಯ ದೇವರು ಆಲ್ರೆಡಿ ಅವ್ರನ್ನ ನಾವು ದಾಟ್ಬಿಟ್ಟಿದ್ದಾರೆ ಹಿ ನೋಸ್ ವೇರ್ ವಿ ಆರ್ ಗೋಯಿಂಗ್ ಅದಕ್ಕೆ ನಮ್ಮ ಹಾದಿನ ಏನು ಮಾಡ ಅವ್ರು ತನ್ನ ಕೃಪಾವರಗಳಿಂದ ಅದನ್ನು ತುಂಬಿಸಿದ್ದಾರೆ ಹಿಸ್ ಗ್ರೇಸ್ ಇಸ್ ದೇರ್
ದೇವ್ರ ಕೃಪೆ ನಮ್ಮ ಮೇಲೆ ಇರುತ್ತೆ. ನಾವು ನಡೀತಕ್ಕಂಥ ಮಾರ್ಗ ಎಷ್ಟೇ ಕಠಿಣವಾಗಿದ್ದರೂ ಕೂಡ ದೇವ್ರ ತನ್ನ ಕೃಪೆಯಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ದೇವರಿಗೆ ಯಾವುದೇ ಒಂದು ಏನು ಹೇಳ್ತಾರೆ ಅದಕ್ಕೆ ಭೂತಕಾಲವಾಗಲಿ ಭವಿಷ್ಯದ ಕಾಲವಾಗಲಿ ಇರೋದಿಲ್ಲ. ಗಾಡ್ ಡಸ್ ನಾಟ್ ಹ್ಯಾವ್ ಎ ಪಾಸ್ಟ್ ಆ್ಯಂಡ್ ಎ ಫ್ಯೂಚರ್ ಬಿಕಾಸ್ ಹೀ ಈಸ್ ಪ್ರೆಸೆಂಟ್. ದೇವರು ಆದ್ಯಂತ ರಹಿತನು, ದೇವರಿಗೆ ಆದಿ ಇಲ್ಲ ಅಂತ್ಯ ಇಲ್ಲ. ಆತನ ಪ್ರಸ್ತುತ ಏನಿದ್ದಾರೆ ಅದೇ ನಮಗೆ ಒಂದು ಪಾಸ್ಟ್ ಇದೆ, ಪ್ರೆಸೆಂಟ್ ಇದೆ, ಫ್ಯೂಚರ್ ಇದೆ. ಆದರೆ ನಮ್ಮ ಪಾಸ್ಟ್ ಫ್ಯೂಚರ್ ಎಲ್ಲ ಕೂಡ ದೇವರಿಗೆ ಪ್ರೆಸೆಂಟ್ ಅಷ್ಟೆ. ಆಮೇಲೆ ಇನ್ನೊಂದು ನಾವು ನೋಡಬೇಕಾದ್ರೆ ಆತ ಮುಂದುಗಡೆ ಹೋಗುವನು ಆಯಿತು, ಆತನೇ ನಿನ್ನ ಸಂಗಡ ಇರುವನು ಅಂತ ಹೇಳ್ತಾರೆ. ಅಂತ ಲಾರ್ಡ್ ಈಸ್ ಆಲ್ವೇಸ್ ಪ್ರೆಸೆಂಟ್ ವಿತ್ ಅಸ್, ನಮ್ಮ ಜೊತೆನಲ್ಲೇ ಇರ್ತಾರೆ ದೇವರು ಅಂತ ಅಂದ್ಬಿಟ್ಟು. ಇದಕ್ಕೆ ಮೋಶೆ ಏನು ಮಾಡಿ, ಇದಕ್ಕೂ ಕೂಡ ನಮಗೊಂದು ವಚನ ಮುಂಚೆನೆ ನಾವು ನೋಡ್ತೀವಿ ಮೋಶೆ ಜೀವನದಲ್ಲಿ ಇದಾಗುತ್ತೆ. ಮೋಶೆ ಇಸ್ರಾಯೇಲನ್ನು ಕರ್ಕೊಂಬಂದಾಗ ದೇವರನ್ನೊಂದು ಮಾತು ಕೇಳ್ತಾರೆ, ಐ ಪ್ರೇ ದಿ ಇಫ್ ಐ ಹ್ಯಾವ್ ಫೌಂಡ್ ಗ್ರೇಸ್ ಇನ್ ದೈ ಸೈಟ್ ಶೋ ಮೀ ನೌ ದೈ ವೇ, ನಾನು ನಿನ್ನ ಕೃಪೆಗೆ ಪಾತ್ರನಾಗಿದ್ದರೆ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನೇ ನಮ್ಮೊಂದಿಗೆ ಬಂದು ನಮ್ಮನ್ನು ಕೈ ಹಿಡಿದು ನಡೆಸು ಅಂತ ಹೇಳ್ಬಿಟ್ಟು ಮೋಶೆ ದೇವರನ್ನ ಬೇಡ್ಕೊಳ್ತಾರೆ. ವಚನ ಓದೋಣ, ವಿಮೋಚನ ಕಾಂಡ 33:13-16. ನನಗೆ ನಿನ್ನ ದಯೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು, ಆಗ ನಿನ್ನ ದಯೆ ನನಗೆ ದೊರೆಯಿತೆಂದು ನನಗೆ ತಿಳಿದಿರುವುದು. ಈ ಜನವು ನಿನ್ನ ಪ್ರಜೆಯೆಂದು ಜ್ಞಾಪಕ ಮಾಡಿಕೋ ಎಂದು ಅರಿಕೆ ಮಾಡಿದನು. ನಿನ್ನ ದಯೆ ನನಗೆ ದೊರೆತಿದ್ದಾದರೆ ನೀನೇ ನನ್ನೊಡನೆ ಬಂದು ನಮ್ಮನ್ನು ನನಗೆ ಮಾರ್ಗವನ್ನು ತೋರಿಸು ಅಂತ ಹೇಳ್ತಾರೆ. ಆಗ ದೇವರು ಏನು ಹೇಳೋದಂತೆ, ಮೈ ಪ್ರೆಸೆನ್ಸ್ ಶಲ್ ಗೋ ವಿತ್ ದಿ ಆ್ಯಂಡ್ ಐ ವಿಲ್ ಗಿವ್ ದಿ ರೆಸ್ಟ್ ಅಂತ ಹೇಳ್ತಾರೆ. ನನ್ನ ಒಂದು ಸಾನ್ನಿಧ್ಯವು ನಿಮ್ಮ ಜೊತೆಯಲ್ಲಿ ಬರುತ್ತದೆ ಮತ್ತು ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀವಿ ಅಂತ. ಅದಕ್ಕೆ ಮತ್ತೆ ಮೋಶೆ ಏನು ಹೇಳ್ತಾರೆ, ಒಂದು ರಿಜಾಯಿಂಟ್ ಇರ್ತಾರ, ನೀನು ನಮ್ಮ ಜೊತೆಯಲ್ಲಿ ಬಾರದೆ ಹೋದರೆ ನಮ್ಮನ್ನು ಕರ್ಕೊಂಡು ಹೋಗಲೇಬೇಡ ಅಂತ ಹೇಳ್ತಾರೆ. ಅಂದರೆ ಮೋಶೆ ಅಷ್ಟು ಮಟ್ಟಿಗೆ ದೇವರ ಮೇಲೆ ಅವಲಂಬಿತರಾಗಿದ್ದು, ದೇವರಲ್ಲಿ ಅವರ ನಂಬಿಕೆ ಇತ್ತು. ಹಿ ವಾಂಟೆಡ್ ಗಾಡ್ಸ್ ಪ್ರೆಸೆನ್ಸ್ ವಿತ್ ಹಿಮ್. ಅದಕ್ಕೆ ದೇವರು ಹೇಳಿದರು, ನಾನೇ ನಿಮ್ಮೊಂದಿಗೆ ಬರ್ತೇನೆ, ಮೈ ಪ್ರೆಸೆನ್ಸ್ ಶಲ್ ಗೋ ವಿತ್ ದಿ ಆ್ಯಂಡ್ ಐ ವಿಲ್ ಗಿವ್ ದಿ ರೆಸ್ಟ್ ಅಂತ ಹೇಳ್ತಾರೆ. ಇದೇ ಒಂದು ಆಶ್ವಾಸನೆಯನ್ನು ಯಹೋಶುವನಿಗೂ ಕೂಡ ಕೊಟ್ಟಿದ್ದ ನಾವು ನೋಡ್ತೀವಿ. ಯಹೋಶುವನ ಪುಸ್ತಕ 1:5. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರ ಚಿತ್ತದಿಂದಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ನಿನ್ನ ಜನರ ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಅವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಇಲ್ಲಿ ಯೆಹೋಶುವನಿಗೂ ಕೂಡ ಹೇಳ್ತಾರೆ, ನಾನು ಮೋಶೆ ಜೊತೆ ಯಾವ ರೀತಿ ಇದ್ನೋ ಅದೇ ರೀತಿಯಾಗಿ ನಾನು ನಿನ್ನ ಸಂಗಡಲು ಕೂಡ ಇರ್ತೀನಿ. ಐ ವಿಲ್ ನಾಟ್ ಫೇಲ್ ದಿ ನಾಟ್ ಫರ್ಸೇಕ್ ದಿ, ನಿನ್ನ ಕೈ ಬಿಡೋದಿಲ್ಲ, ನಿನಗೆ ಅಪಜಯವನ್ನು ಉಂಟು ಮಾಡೋದಿಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ಇದು ಮೋಶೆಗೆ ದೇವರು ವಾಗ್ದಾನ ಮಾಡಿದ್ರು, ಯೆಹೋಶುವನು ವಾಗ್ದಾನ ಮಾಡಿದ್ರು, ತನ್ನ ವಾಗ್ದಾನದ ಹಾಗೆ ನಡ್ಕೊಂಡ್ರು. ಇನ್ನೊಂದು ಸನ್ನಿವೇಶ ನಾವು ನೋಡಬೇಕಾದ್ರೆ ದಾವೀದ ಭಕ್ತನಾದ ದಾವೀದನು ದೇವರಿಗೆ ಒಂದು ಆಲಯ ಕಟ್ಟಬೇಕು ಅಂತ ಹೋದಾಗ ತಂದೆಯ ದೇವರು ಅದನ್ನು ತಡೀತಾರೆ, ನಿನ್ನ ಕೈ ಬಹಳ ರಕ್ತವನ್ನು ಸುರಿಸಿರೋದ್ರಿಂದ ನೀನು ದೇವರಿಗೆ ಆಲಯ ಕಟ್ಟಬೇಡ, ಬದಲಿಗೆ ನಿನ್ನ ಮಗನಾದಂಥ ಸಲಮೋನನು ಆ ಆಲಯವನ್ನು ನನಗೆ ಕಟ್ಟುವನು ಅಂತ ಹೇಳ್ಬಿಟ್ಟು. ಆಗ ಡೇವಿಡ್ ಸಾಲಮನ್ಗೆ ಒಂದು ಅಡ್ವೈಸ್ ಮಾಡ್ತಾರೆ, ಅದು ನೋಡೋಣ. 1:28. ಆಮೇಲೆ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಕೆಲಸಕ್ಕೆ ಕೈ ಹಾಕು, ಅಂಜಬೇಡ, ಕಳವಳಗೊಳ್ಳಬೇಡ, ನನ್ನ ದೇವರಾಗಿರುವ ಯಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ, ಆತನು ತನ್ನ ಆಲಯದ ಎಲ್ಲಾ ಕೆಲಸವು ತೀರುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದಾವಿದ ಕೂಡ ಇದೇ ವಾಗಿ ಇದನ್ನ ತನ್ನ ಮಗನ ಸೊಲೊಮೋನ್ ಹೇಳ್ತಾರೆ, ಬಿ ಸ್ಟ್ರಾಂಗ್ ಅಂಡ್ ಅ ಗುಡ್ ಕರೇಜ್, ಫಿಯರ್ ನಾಟ್, ಅಂಜಬೇಡ, ನಾಟ್ ಬಿ ಡಿಸ್ಪ್ಲೇಡ್, ದಿಗ್ಭ್ರಮೆಗೊಳ್ಳಬೇಡ, ನೀ ಭಯಪಡಬೇಡ. ಯಾಕಂತಂದ್ರೆ ದ ಲಾರ್ಡ್ ಗಾಡ್ ಯುವರ್ ಮೈ ಗಾಡ್ ವಿಲ್ ಬಿ ವಿತ್ ದಿ, ನನ್ನ ದೇವರಾದಂಥ ಯಹೋವನು, ಸತ್ಯ ದೇವರಾದಂಥ ಯಹೋವನು ನಿನ್ನ ಸಂಗಡ ಕೂಡ ಇರ್ತಾರೆ.
ಆ್ಯಂಡ್ ಹಿ ವಿಲ್ ನಾಟ್ ಫೇಲ್ ದಿ ನಾಟ್ ಫರ್ಸೇಕ್ ದಿ ಆತ ನಿನ್ನನ್ನು ಕೈ ಬಿಡೋದಿಲ್ಲ ನಿನ್ನನ್ನು ತೊರೆಯುವುದಿಲ್ಲ ಆದ ಕಾರಣ ನೀನು ಕೈಕೊಂಡ ಕೆಲಸವನ್ನು ನೀನು ಪೂರೈಸು ಅಂತ ಹೇಳ್ತಾರೆ ಇಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಬೇಕಾದ್ರೆ ದೇವರ ಒಂದು ಚಿತ್ತ ದೇವರ ಒಂದು ಉದ್ದೇಶ ಏನೋ ಒಂದು ಕಾರ್ಯ ಮಾಡಬೇಕು ಅಂತಿರುತ್ತೆ ಆ ಕಾರ್ಯ ಮಾಡಬೇಕಾದ್ರೆ ದೇವರು ಅನೇಕ ಜನರನ್ನ ಆರಿಸ್ಕೊಡ್ತಾರೆ ಅವ್ರು ಯಾವ್ಯಾವ ಜನರನ್ನ ಆರಿಸ್ಕೊಡ್ತಾರೋ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಆ ಎಲ್ಲ ಜನಗಳ ಸಂಗಡ ದೇವರ ಒಂದು ಸನ್ನಿಧಾನ ಸಾರಿ ದೇವರ ಒಂದು ಪ್ರಸನ್ನತೆ ಸದಾಕಾಲ ಇರುತ್ತೆ ದೇವರು ಇಸ್ರಾಯೇಲನ್ನ ಕಾನಾನ್ ದೇಶ ಸೇರ್ಸೋಕ್ಕೆ ಫಸ್ಟ್ ಮೋಶೆನ ಆರಿಸ್ಕೊಡ್ತಾರೆ ಮೋಶೆ ಕಾಲ ಮುಗಿದಾಗ ಮೋಶೆ ಜೊತೆಯಲ್ಲಿ ತಂದೆ ದೇವರಿಂದ ಅವ್ರನ್ನ ನಡ್ಸ್ಕೊಂಡ್ಬರ್ತಾರೆ ಮೋಶೆ ಕಾಲ ಮುಗಿದ ಮೇಲೆ ಯೆಹೋಶುವನ್ನು ಆರಿಸ್ಕೊಡ್ತಾರೆ ಯೆಹೋಶುವಿನ ಜೊತೆಯಲ್ಲಿ ಇದ್ದುಕೊಂಡು ಆ ಕಾರ್ಯವನ್ನು ನೆರವೇರಿಸ್ತಾರೆ ಅದೇ ರೀತಿಯಾಗಿ ತನ್ನ ನಾಮದ ಮಹಿಮೆಗೋಸ್ಕರವಾಗಿ ಒಂದು ಆಲಯ ಕಟ್ಟಡ ಪಡಬೇಕು ಅಂತ ಅಂದ್ಕೊಂಡಾಗ ದಾವಿದ ಆ ಉದ್ದೇಶ ಇರುತ್ತೆ ಆದರೆ ದಾವಿದನ ಕೈಲಿ ಮಾಡಿಸಲ್ಲ ಆದರೆ ದಾವಿದನ ಜೊತೆಯಲ್ಲಿ ಹೇಗೆ ದೇವರು ಸದಾಕಾಲ ಇದ್ದುಕೊಂಡು ಆತನನ್ನು ನಡೆಸಿದ್ರೋ ಅದೇ ರೀತಿಯಾಗಿ ಆತನ ಮಗನಾದ ಸಲಮೋನ್ ಜೊತೆಯಲ್ಲಿ ಕೂಡ ದೇವರಿದ್ದು ಆತನ ನಡೆಸೋದನ್ನು ನಾವು ನೋಡ್ತೀವಿ ಅಂದರೆ ದೇವರು ತನ್ನ ಕಾರ್ಯವನ್ನು ಸಾಧನೆ ಮಾಡಬೇಕಾದ್ರೆ ಅನೇಕ ಜನರನ್ನು ಭಕ್ತನ ಉಪಯೋಗ ಮಾಡ್ಕೊಳ್ತಾರೆ ಆದರೆ ಪಾತ್ರಧಾರಿಗಳು ಚೇಂಜ್ ಆಗ್ಬೋದು ಆದರೆ ಆ ನಡೆಯತಕ್ಕಂಥ ಒಂದು ಕಾರ್ಯ ಅದು ಚೇಂಜ್ ಆಗಲ್ಲ ಅದನ್ನು ನಡೆಸ್ತಕ್ಕಂಥ ಸೂತ್ರಧಾರಿ ತಂದೆ ಆದ ದೇವರು ಆತನ ಚಿತ್ತ ಎಂದಿಗೂ ಬದಲಾಗಲ್ಲ ದೇವರು ಕೂಡ ಬದಲಾಗೋದಿಲ್ಲ ಅವ್ರು ನಿನ್ನೆ ಹೇಗಿದ್ರು ಇವತ್ತು ಹಾಗೆ ಇದ್ದಾರೆ ನಾಳೆ ಕೂಡ ಹಾಗೆ ಇರ್ತಾರೆ ಸೊ ಇದನ್ನು ನಾವು ಸದಾಕಾಲ ನೆನಪನ್ನು ಇಟ್ಕೊಂಡು ಆ ದೇವರಲ್ಲಿ ಭರವಸೆ ಉಳ್ಳವರಾಗಿರ್ಬೇಕು ಒಂದು ಓಕೆ ಅದು ಬೇಡ ಬರ್ತಾರೆ ಈಗ ದೇವರು ನೆಕ್ಸ್ಟ್ ನಾವು ನೋಡೋದಾದ್ರೆ ಮೋಶೆ ಜೊತೆ ದೇವರಿದ್ರು ಯೆಹೋಶುವನ ಜೊತೆ ಇದ್ರು ದಾವೀದನ ಜೊತೆ ಇದ್ರು ಸಲಮೋನನ ಜೊತೆನಲ್ಲಿ ದೇವರಿದ್ರು ನಮ್ಮ ಜೊತೆ ದೇವರಿದ್ದಾರ ಇರ್ತಾರ ಇಸಿ ಅವರು ನಮ್ಮ ಸಂಗಡ ಸದಾಕಾಲ ದೇವರು ಇರ್ತಾರ ಅಂತ ಹೇಳಿದರೆ ಖಂಡಿತ ಇರ್ತಾರೆ ಯಾಕಂದ್ರೆ ದೇವ್ರು ಹೇಳ್ತಾರೆ ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿ ಬಿಡೋದಿಲ್ಲ ಅಂತ ಆಮೇಲೆ ನಾನೇ ನಿನಗೆ ನಿನ್ನ ಮುಂದುಗಡೆ ನನಗೆ ಮುಂಗಾವಲು ಹಿಂಗಾವಲಾಗಿರ್ತೀನಿ ಅಂದ್ಬಿಟ್ಟು ಅದಕ್ಕೆ ನಾವು 91 ಕೀರ್ತನೆ ನಾವು ಚೆನ್ನಾಗಿ ನೋಡ್ತೀವಿ ನೀನು ಯೆಹೋವನನ್ನು ನೀನು ಆಶ್ರಯಿಸ್ಕೊಂಡಿದ್ದೀಯಲ್ಲ ಯಾವ ಉಪದ್ರವವೂ ನಿನ್ನ ಸಮೀಪಕ್ಕೆ ಬಾರದು ಅಂತ ಹೇಳ್ತಾರೆ ಸೊ ಈ ದೇವರು ಸದಾಕಾಲ ನಮ್ಮೊಂದಿಗಿದ್ದಾರೆ ಅದನ್ನೇ ನಾವು 46 ಕೀರ್ತನೆಯಲ್ಲಿ ನೋಡಬೇಕಾದ್ರೆ ನಮ್ಮ ಎಲ್ಲ ಇಕ್ಕಟ್ಟಿನ ದಿವಸಗಳಲ್ಲಿ ನಮಗೆ ಸಹಾಯಕನು ಯಾರು ಅಂದರೆ ತಂದೆಯಾದ ಯೆಹೋವ ದೇವರು ಆತನ ಸಕಾಲಿಕ ಸಹಾಯಕನಾಗಿದ್ದಾನೆ ಅಂತಂದ್ಬಿಟ್ಟು ಸೊ ಇದನ್ನು ನಾವು ಸದಾಕಾಲ ನೆನಪಿಟ್ಕೋಬೇಕು ಅದಕ್ಕೆ ಪೌಲು ಕೂಡ ಒಂದು ಮಾತು ಹೇಳ್ತಾರೆ ಓದೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:31-33 ವಚನಗಳು ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನೂ ನಮಗೆ ದಯಪಾಲಿಸದೇ ಇರುವನೇ ದೇವರು ಆದುಕೊಂಡವರ ಮೇಲೆ ಯಾರೂ ತಪ್ಪು ಹೊರಿಸಾರು ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ ದೇವರೇ ನಮ್ಮನ್ನು ನೀತಿವಂತನೆಂದು ನಿರ್ಣಯಿಸುವರಾಗಿದ್ದಾರೆ ದೇವರು ಆದುಕೊಂಡವರ ಮೇಲೆ ತಪ್ಪು ಹೊರಿಸುವಂತವರು ಯಾರು ದೇವರು ನಮ್ಮ ಕಡೆಗಿದ್ದರೆ ಗಾಡ್ ಬಿ ಫಾರ್ ಅಸ್ ಹೂ ಕ್ಯಾನ್ ಸ್ಟ್ಯಾಂಡ್ ಅಗೇನ್ಸ್ಟ್ ಅಸ್ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ನಮ್ಮ ಮೇಲೆ ತಪ್ಪು ಹೊರಿಸುವವರು ಯಾರು ಯಾಕಂದ್ರೆ ನಮ್ಮ ಮೇಲೆ ತಪ್ಪಿತ್ತು ನಿಜ ನಮ್ಮ ಮೇಲೆ ಪಾಪ ಇತ್ತು ನಮ್ಮ ಮೇಲೆ ದೋಷ ಇತ್ತು ಅದೆಲ್ಲವನ್ನ ದೇವ್ರು ಏನ್ ಮಾಡಿದ್ರು ತನ್ನ ಮಗನ ಮೇಲೆ ಹೊರಿಸಿ ನಮ್ಮ ಬದಲಿಗೆ ಆತನು ತನ್ನ ಪ್ರಾಣವನ್ನು ಕೊಡೋದ್ರ ಮುಖಾಂತರವಾಗಿ ನಮ್ಮನ್ನ ಪಾಪದಿಂದ ಮುಕ್ತರನ್ನಾಗಿ ಮಾಡಿದ್ರು ಶಾಪದಿಂದ ವಿಮೋಚಿಸಿದರು ಸೊ ಈ ರೀತಿ ಇರಬೇಕಾದ್ರೆ ನಮ್ಗೆ ಇನ್ ಯಾವುದೇ ವಿಧವಂತ ಶಾಪವಾಗ್ಲಿ ಪಾಪವಾಗ್ಲಿ ಇಲ್ಲ ದೇವರದನ್ನ ಪರಿಹಾರ ಮಾಡಿದ್ದಾರೆ ಇಂಥ ದೇವರು ನಮ್ಮ ಕಡೆ ಇರಬೇಕಾದ್ರೆ ನಾವು ಯಾರಿಗೆ ಹೆದರ್ಬಿಡತಕ್ಕಂಥ ಅವಶ್ಯಕತೆ ಇಲ್ಲ ಇಂಥ ದೇವರು ಸದಾಕಾಲವು ನಮ್ಮೊಡನೆ ಇರ್ತಾರೆ ಅನ್ನತಕ್ಕಂಥ ಸತ್ಯವನ್ನು ನಾವಿಲ್ಲಿ ನೋಡ್ತೀವಿ ನೆಕ್ಸ್ಟ್ ನಾವು 4 ನೋಡ್ಬೇಕಾದ್ರೆ ಆತ ನಿನ್ನ ಸಂಗಡ ಇರೋ ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈ ಬಿಡುವುದಿಲ್ಲ ಅಂತ ಹೇಳ್ತಾನೆ ಮತ್ತು ಅಂಜಬೇಡ ಅಂತ ಅಂದರೆ ಲಾರ್ಡ್ಸ್ ಪ್ರಾಮಿಸ್ ದೇವರು ನಮಗೆ ಮಾಡಿರ್ತಕ್ಕಂತಹ ಒಂದು ವಾಗ್ದಾನ ದೇವರು ಈ ವಾಗ್ದಾನವನ್ನು ಬೇರೆ ಯಾರಿಗಾದ್ರು ಮಾಡಿದಾರ ಸತ್ಯವಿಧದಲ್ಲಿ ಮತ್ತು ಅದನ್ನು ನೆರವೇರಿಸಿದಾರ ಅಂತ ನೋಡೋದಾದರೆ ಯಶಾಯನ ಪ್ರವಾಚನೆ ಗ್ರಂಥ 43:1-3 ವಚನಗಳು ಐಸಾಯ 43 ಈಗಲಾದರೂ ಯಾಕೋಬ ವಂಶದವರೇ
ಇಸ್ರಾಯೇಲ್ ಸಂತಾನದವರೇ, ನಿನ್ನನ್ನು ದೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದನಲ್ಲ, ನಿನ್ನ ಹೆಸರಿಡಿದು ಕರೆದನಲ್ಲ, ನೀನು ನನ್ನವನೇ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ, ಇಸ್ರಾಯೇಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ಎಂಥ ಒಳ್ಳೆ ಅಭಯವಚನ ತಂದೆ ದೇವರು ಕೊಡ್ತಾರೆ. ಅವ್ರು ಹೇಳ್ತಾರೆ, ನೌ ಸೇ ದ ಲಾರ್ಡ್ ದಟ್ ಕ್ರಿಯೇಟೆಡ್, ನಿನ್ನನ್ನು ಸೃಷ್ಟಿ ಮಾಡಿದಂತಹ ದೇವರು, ಸೃಷ್ಟಿಕರ್ತನಾದಂತಹ ದೇವರು, ಸೃಷ್ಟಿಕರ್ತನು ಅಂತ ಹೇಳಬೇಕಾದ್ರೆ ಆತನು ಸರ್ವಶಕ್ತನು, ಕೇವಲ ತನ್ನ ಬಾಯುಸಿರಿಂದ ಎಲ್ಲ ಚರಾಚರ ವಸ್ತುಗಳನ್ನು ಸೃಷ್ಟಿ ಮಾಡಿದಂತಹ ಸರ್ವಶಕ್ತನಾದಂತಹ ದೇವರು, ಆತನಿಗೆ ಸರಿಸಮಾನರು ಯಾರೂ ಇಲ್ಲ. ಇಂಥ ದೇವರು, ದ ಗ್ರ್ಯಾಂಡ್ ಕ್ರಿಯೇಟರ್. ಅವ್ರು ಹೇಳ್ತಾರೆ, ಓ ಜೇಕಬ್ ಹೀ ದಟ್ ಫಾರ್ಮ್ ದಿ ಇಸ್ರೇಯಲ್, ಅವ್ರು ಹೇಳ್ತಾರೆ ಫಿಯರ್ ನಾಟ್, ನೀವು ಭಯಪಡಬೇಡಿರಿ, ಯಾಕಂತಂದರೆ ನಾನು ನಿಮ್ಮನ್ನು ವಿಮೋಚಿಸಿದ್ದೇನೆ, ಫಾರ್ ಐ ಹ್ಯಾವ್ ರಿಡೀಮ್ಡ್ ದಿ. ದೇವರು ನಮ್ಮನ್ನು ವಿಮೋಚನೆ ಮಾಡಿದಾರಲ್ವಾ, ಇದು ಬರೀ ಇಸ್ರಾಯೇಲ್ ಶಾರೀರಿಕ ಇಸ್ರಾಯೇಲರಿಗೆ ಯಾಕೋಬನಿಗೆ ಹೇಳಿದಂಥ ಮಾತಲ್ಲ, ನಮಗೂ ಕೂಡ ಹೇಳತಕ್ಕಂಥ ದೇವರು. ಯಾಕೋಬನನ್ನು ಸೃಷ್ಟಿ ಮಾಡಿದಂಥ ದೇವರೇ ನಮ್ಮನ್ನು ಆತನೇ ಸೃಷ್ಟಿ ಮಾಡಿದ್ದಾರೆ. ಅದೇ ಆಶ್ವಾಸನೆ ನಮಗೂ ಕೂಡ ದೇವರು ಇನ್ನೂ ಹೇಳ್ತಾರೆ, ನಾನು ನಿಮ್ಮನ್ನು ವಿಮೋಚಿಸಿರೋದ್ರಿಂದ ನೀವು ಅಂಜಬೇಡಿರಿ. ಇನ್ನೊಂದು ಹೇಳ್ತಾರೆ, ನಾನು ನಿಮ್ಮನ್ನು ಹೆಸರಿಡಿದು ಕರೆದಿದ್ದೇನೆ, ಐ ಹ್ಯಾವ್ ಕಾಲ್ಡ್ ಯು ಬೈ ದೈ ನೇಮ್ ಆ್ಯಂಡ್ ಯು ಆರ್ ಮೈನ್, ನೀವು ನನ್ನವರು ಅಂತ ಹೇಳ್ತಾರೆ. ಎಷ್ಟು ಇದೆ ನೋಡ್ರಿ, ಒಬ್ಬ ಹೆಸರಿಡಿದು ಕರೀತಾರೆ ಅಂತ ಹೇಳ್ಬೇಕಾದ್ರೆ ಅದೇ ಒಂದು ಒನ್ ಟು ಒನ್ ರಿಲೇಷನ್ಶಿಪ್ ನಾವು ನೋಡ್ತೀವಿ. ನಾವು ಬೀದಿ ರೋಗವನ್ನು ರಸ್ಮಿನ ಹೆಸರಿಗೆ ಕರೆಯೋಕ್ಕಾಗಲ್ಲ. ಯಾರನ್ನ ಹೆಸರು ಕರೀತೀರಾ, ನಿಮ್ಗೆ ಯಾರು ಆಪ್ತರಾಗಿದ್ದಾರೆ, ನಿಮ್ಗೆ ಯಾರು ಪರಿಚಯಸ್ಥರಾಗಿದ್ದಾರೆ, ನಿಮ್ಮವ್ರು ಯಾರು, ಅವ್ರನ್ನ ನಾವು ಹೆಸರಿಟ್ಟು ಕರಿತೀವಿ. ದೇವರು ನಮ್ಮನ್ನ ಹೆಸರಿಟ್ಟು ಕರೀತಾರೆ ಅಂತಂದರೆ, ಇನ್ನು 770 crore ಜನರನ್ನ ಪ್ರತಿಯೊಬ್ಬ ಹೆಸರಿಟ್ಟು ನಾನು ಕರಿತೀನಿ ಅಂತ ಹೇಳಬೇಕಾದ್ರೆ ದೇವರು ಎಷ್ಟು ಮಹಾನ್ ಒಂಥರ ಸ್ವರೂಪಿ. ನಾವು ನಮ್ಮನ್ನ ಹೆಸರಿಟ್ಟು ಕರೀತಾರೆ ಅಂತ ಹೇಳಬೇಕಾದ್ರೆ ಹೇಳ್ತಾರೆ, ಯು ಆರ್ ಮೈನ್, ನೀವು ನನ್ನವರು ಅಂದ್ಬಿಟ್ಟು. ಯಾವ ರೀತಿ ಕಾಪಾಡೋದ್ರಂತೆ, ವೆನ್ ಯು ಪಾಸ್ ದ ವಾಟರ್ಸ್, ಜಲರಾಶಿಗಳ ಮಧ್ಯೆ ನೀವು ಹೋಗಿ, ಪ್ರವಾಹಗಳ ಮಧ್ಯೆ ಹೋಗಬೇಕಾದ್ರೆ, ಕೆಂಪು ಸಮುದ್ರ ದಾಟಿದ್ರು ಇಸ್ರಾಯೇಲರು, ಎರಡು ಕಡೆ ಸಮುದ್ರ ಇತ್ತು, ದೇವರು ಅವ್ರನ್ನ ಕಾಪಾಡಿದ್ರು. ಆಮೇಲೆ ಥ್ರೂ ದ ರಿವರ್ಸ್ ಯೋರ್ದಾನ್ ಹೊಳೆ ದಾಟಿದ್ರು, ಯೋರ್ದಾನ್ ಹೊಳೆ ಬೋರ್ಗರಿತಾ ಇತ್ತು, ಅದನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಗೋಡೆಗಳ ಥರ ಮಾಡಿಬಿಟ್ಟು ಅದು ಮಧ್ಯೆ ಅವ್ರು ನಡ್ಕೊಂಡು ಹೋಗೋ ಹಾಗೆ ಮಾಡಿ ದೇವರವ್ರನ್ನ ಕಾಪಾಡಿದ್ರು. ಬೆಂಕಿಗಳ ಮಧ್ಯದಲ್ಲಿ ಶಾರ್ಟ್ ಆಫ್ ಮೇಶ ಕಪ್ಪದಿಂದ ಬೆಂಕಿನಲ್ಲಿ ಹಾಕಿದ್ರು, ಆದರೆ ಆ ಬೆಂಕಿ ಮಧ್ಯದಲ್ಲಿ ದೇವರವ್ರನ್ನ ರಕ್ಷಿಸಿದ್ರು. ಅದಕ್ಕೆ ಈ ಯಾಕೆ ಅಂತ ಹೇಳಿ ಅವ್ರು ಹೇಳಿದ್ರೆ, ಫಾರ್ ಐ ಆಮ್ ದ ಲಾರ್ಡ್ ದ ಗಾಡ್ ದ ಹೋಲಿ ಒನ್ ಆಫ್ ಇಸ್ರಾಯೇಲ್, ಐ ಆಮ್ ಯುವರ್ ಸೇವಿಯರ್ ಅಂತ. ವಾಟ್ ಎ ಫೌಂಡೇಶನ್ ಯು ಹ್ಯಾವ್ ಗಾಟ್ ಫಾರ್ ದಿಸ್ ನ್ಯೂ ಇಯರ್. ಈ ಹೊಸ ವರ್ಷಕ್ಕೆ ಇದಕ್ಕಿಂತ ಒಂದು ಭದ್ರವಾದಂತಹ ಅಡಿಪಾಯ ಯಾವುದೂ ಇಲ್ಲ. ಏನಂದರೆ ದ ಲಾರ್ಡ್ಸ್ ಪ್ರಾಮಿಸ್, ಏನು ದೇವರು ವಾಗ್ದಾನ ನಮಗಿವತ್ತಿನ ದಿನ ಏನು ವಾಗ್ದಾನ ಮಾಡ್ತಿದ್ದಾರೆ ಅಂದರೆ, ದಟ್ ಹಿ ವಿಲ್ ನೆವರ್ ಫೈಲ್ ಅಸ್ ಆ್ಯಂಡ್ ಹಿ ವಿಲ್ ನೆವರ್ ಫರ್ ಸೇಕ್ ಅಸ್. ಇಲ್ಲಿ 13ನೇ ಅಧ್ಯಾಯ ಐ ಥಿಂಕ್ 5ನೇ ವಚನ ಅಂತ ಅನಿಸುತ್ತೆ, ನಾವು ನೋಡ್ತೀವಿ, ದೇವರು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ. ಈ ಆಶ್ವಾಸನೆ ದೇವರು ನಮಗೆ ಖಂಡಿತವಾಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ಅದನ್ನು ನಾವು ಆಂಪ್ಲಿಫೈಡ್ ಬೈಬಲನ್ನು ನೋಡಬೇಕಾದ್ರೆ 13:5 ಈ ರೀತಿ ಬರುತ್ತೆ, ಹೀ ಅಂದರೆ ಗಾಡ್ ಹಿಮ್ಸೆಲ್ಫ್ ಹ್ಯಾಸ್ ಸೆಡ್, ಐ ವಿಲ್ ನಾಟ್ ಇನ್ ಎನಿ ವೇ ಫೇಲ್ ಯು ನಾರ್ ಗಿವ್ ಯು ಅಪ್ ನಾರ್ ಲೀವ್ ಯು ವಿಥೌಟ್ ಸಪೋರ್ಟ್. ಅಲ್ಲಿ 3 ಹೇಳ್ತಾರೆ, ಐ ವಿಲ್ ನಾಟ್, ಐ ವಿಲ್ ನಾಟ್, ಐ ವಿಲ್ ನಾಟ್ ಇನ್ ಎನಿ ಡಿಗ್ರಿ ಲೀವ್ ಯು ಹೆಲ್ಪ್ಲೆಸ್. ನೀವು ಯಾವುದೇ ಒಂದು ಹೀನ ಪರಿಸ್ಥಿತಿಯಲ್ಲಿ ಇರ್ಬೋದು, ಆದರೆ ಅಂಥ ಸ್ಥಿತಿಯಲ್ಲಿ ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ ಅಥವಾ ನಿಮ್ಮನ್ನು ತೊರೆಯೋದಿಲ್ಲ ಅಂತ ಹೇಳ್ತಾರೆ. ನಾನು ಲೆಟ್ ಯು ಡೌನ್ ಫ್ರಮ್ ಆರ್ ರಿಲ್ಯಾಕ್ಸ್ ಮೈ ಹೋಲ್ಡ್ ಆನ್ ಯು ಆರ್ ಶುಡ್ ಇ ನಾಟ್, ಖಂಡಿತವಾಗಿ ಮಾಡಲ್ಲ ಅಂತ ಹೇಳ್ತಾರೆ. ಐ ವಿಲ್ ನಾಟ್, ಐ ವಿಲ್ ನಾಟ್, ಐ ವಿಲ್ ನಾಟ್ ಅಂತ ಹೇಳಬೇಕಾದ್ರೆ ಅದು ಎಷ್ಟು ಸ್ಟ್ರೆಸ್ಫುಲ್ ಆಗಿ ದೇವರು ಅದನ್ನು ಹೇಳಿದ್ದಾರೆ ಅಂದರೆ ಅಷ್ಟು ಖಂಡಿತವಾದಂಥ ಒಂದು ವಾಗ್ದಾನ, ಪ್ರಾಮಿಸ್ ಅದು. ಕಡೆಯದಾಗಿ ನಾವು ನೋಡ್ತಕ್ಕಂಥದ್ದು, ಧೈರ್ಯದಿಂದಿರು ಅಂತ ಹೇಳ್ತಾರೆ, ಅಂಜಬೇಡ ಧೈರ್ಯದಿಂದಿರು ಅಂದರೆ ದೇವರು ನಮಗೆ ಆ ಒಂದು ಮನಃಶಾಂತಿ ಕೊಡ್ತಾರೆ.
ಎಲ್ಲ ಇಕ್ಕಟ್ಟಿನ ಸನ್ನಿವೇಶಗಳ ಮಧ್ಯದಲ್ಲಿ ನಾವು ಮನಸ್ಸಮಾಧಾನದಿಂದ ಶಾಂತಿಯಿಂದ ಇರೋ ಹಾಗೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಯು ನೈದರ್ ಬಿ ಡಿಸ್ಮೇಡ್, ದಿಗ್ಭ್ರಮೆಗೊಳ್ಳದಿರು, ಹೆದರದಿರು, ಅಂಜದಿರು ಅಂತ ಹೇಳ್ಬಿಟ್ಟು. ಇದನ್ನು ನಾವು ನೋಡಬೇಕಾದ್ರೆ ಒಂದು ವಚನ ಓದೋಣ. ಧರ್ಮೋಪದೇಶ ಕಾಂಡ 20:1-3. ನೀವು ಶತ್ರುಗಳೊಡನೆ ಯುದ್ಧಕ್ಕೆ ಹೊರಟಾಗ ಅವರ ಕಡೆ ಕುದುರೆಗಳು ರಥಗಳು ನಿಮಗಿಂತ ಹೆಚ್ಚಾದ ಕಾಲ್ಬಲವು ಇರುವುದನ್ನು ಕಂಡರೆ ಹೆದರಬಾರದು. ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಯಹೋವನು ನಿಮ್ಮ ಕಡೆ ಇದ್ದಾನಲ್ಲ. ಐಗುಪ್ತ ದೇಶದಿಂದ ಬಿಡಿಸಿದ ನಿಮ್ಮ ದೇವರಾದ ಯಹೋವನು ನಿಮ್ಮ ಕಡೆ ಇದ್ದಾನಲ್ಲ. ಸೊ ಅವ್ರ ಮುಂದೆ ನಿಮ್ಮ ಶತ್ರುಗಳು ಹೆಂಗೆ ಇರಲಿ, ಅವರ ರಥಾಶ್ವಗಳಾಗಲಿ ಕಾಲ್ಬಲಗಳಾಗಲಿ ಏನೇ ಇದ್ರು ಕೂಡ ನೀವು ಹೆದರ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಓ ಇಸ್ರೇಲ್, ಯು ಅಪ್ರೋಚ್ ದಿಸ್ ಡೇ ಟು ಬ್ಯಾಟಲ್ ಅಗೇನ್ಸ್ಟ್ ಯುವರ್ ಎನಿಮೀಸ್, ಲೆಟ್ ನಾಟ್ ಯುವರ್ ಹಾರ್ಟ್ಸ್ ಫೇಂಟ್, ಫಿಯರ್ ನಾಟ್ ಅಂಡ್ ಡು ನಾಟ್ ಟ್ರೆಂಬಲ್, ನೇದರ್ ಯು ಬಿ ಟೆರಿಫೈಡ್ ಬಿಕಾಸ್ ಆಫ್ ದೆಮ್. ಯಾಕೆ ಅಂದರೆ ನೆಕ್ಸ್ಟ್ ಹೇಳ್ತಾರೆ, ದ ಲಾರ್ಡ್ ಯುವರ್ ಗಾಡ್ ಈಸ್ ಹೀ ದಟ್ ಗೋಸ್ ವಿತ್ ಯು, ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಹೋಗ್ತಾರೆ. ಟು ಫೈಟ್ ಫಾರ್ ಯು, ನಿಮ್ಮ ಸಲುವಾಗಿ, ನಿಮ್ಮ ಪರವಾಗಿ, ನಿಮ್ಮ ಶತ್ರುಗಳ ಜೊತೆ ಯುದ್ಧ ಮಾಡ್ತಾರೆ, ನಿಮ್ಮನ್ನು ಕಾಪಾಡ್ತಾರೆ. ಆದ್ದರಿಂದ ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. 27th Psalm, 1st verse. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುವ ದುರ್ವೈರಿಗಳು ನನ್ನ ನುಂಗಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಬಂದಿಳಿದರು, ನನಗೇನೂ ಭಯವಿಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧರಾಗಿ ನಿಂತರು, ಭರವಸೆ ಉಳ್ಳವನಾಗಿಯೇ ಇರುವೆನು. ನೋಡ್ತೀವಿ, ದ ಲಾರ್ಡ್ ಇಸ್ ಮೈ ಲೈಟ್ ಅಂಡ್ ಮೈ ಸಾಲ್ವೇಷನ್, ಹೂಮ್ ಶಲ್ ಐ ಫಿಯರ್. ಯೆಹೋವನೇ ನನ್ನ ಬೆಳಕು, ನನ್ನ ರಕ್ಷಣೆ ಆಗಿದ್ದಾರೆ, ನಾನು ಯಾರಿಗೆ ಹೆದರ್ತೀನಿ, ಯಾರಿಗೆ ಹೆದರೇನು? ದ ಲಾರ್ಡ್ ಇಸ್ ಮೈ ಸ್ಟ್ರೆಂತ್ ಆಫ್ ಈಸ್ ಅ ಸ್ಟ್ರೆಂತ್ ಆಫ್ ಮೈ ಲೈಫ್, ಆಫ್ ಹೂಮ್ ಶಲ್ ಐ ಬಿ ಅಫ್ರೇಡ್. ಅದಕ್ಕೆ ಒಬ್ಬರು ಭಾಳ ಚೆನ್ನಾಗಿ ಹೇಳ್ತಾರೆ, ನಾವು ಯಾರಿಗೆ ಹೆದರಬೇಕು ಅಂದ್ಬಿಟ್ಟು. ಮನುಷ್ಯ ಎಷ್ಟೇ ಇದು ಪರಾಕ್ರಮಶಾಲೆಗೆ ನಮ್ಮ ಎದುರುಗಡೆ ಎಷ್ಟೇ ಶತ್ರುಗಳು ಏನೇ ಒಂದು ಸನ್ನಿವೇಶ ಇದ್ರೂ ಕೂಡ ನಾವು ಅದಕ್ಕೆ ಹೆದರ್ಕೋಬೇಕಂತ ಹೇಳಬೇಕಾದ್ರೆ ಬೈಬಲ್ ಹೇಳುತ್ತೆ, ಯು ನೀಡ್ ನಾಟ್ ಬಿ ಅಫ್ರೇಡ್, ಅದಕ್ಕೆ ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಫ್ ಯು ಫಿಯರ್ ಗಾಡ್, ನಿಮ್ಮಲ್ಲಿ ದೇವರ ಭಯ ಇದ್ದರೆ, ದೇವರ ಬಗ್ಗೆ ನಿಮ್ಮಲ್ಲಿ ಭಯ ಭಯ ಅಂತ ಹೇಳ್ಬೇಕಂದ್ರೆ ವಾಟ್ ಐ ಮೀನ್ ಇಸ್ ಒಂಥರ ಗೌರವಪೂರ್ವಿತವಾದಂತಹ ಭಯ ಇದೆ. ಓ, ದೇವರನ್ನು ಕೆಟ್ಟದ್ದು ಮಾಡಿಬಿಡ್ತಾರೆ, ನನಗೆ ಶಿಕ್ಷೆ ಕೊಡ್ತಾರೆ ಅಂತಕ್ಕಂಥ ಭಯ ಅಲ್ಲ ಇದು. ದೇವರು ಆತನ ಉನ್ನತನು, ನಾನು ಆತನ ಮಹೋನ್ನತನು, ನಾನು ಯಾವ ಗಣನೆಗೆ ಬಾರದವನು ಅಂತ ನನ್ನನ್ನು ದೇವರು ಕಾಪಾಡ್ತೀನಿ ಅಂತ ಹೇಳಿದಾರಲ್ಲ ಅಂದ್ಬಿಟ್ಟು ಆ ಒಂದು ಭಯ ಮಿಶ್ರಿತವಾದಂಥ ಗೌರವಪೂರ್ವಿತವಾದಂತಹ ಭಾವನೆ, ಆ ಒಂದು ಭಯ. ಅದಕ್ಕೆ ಇಫ್ ಯು ಫಿಯರ್ ಗಾಡ್ ದೆನ್ ಯು ವಿಲ್ ಫಿಯರ್ ನಥಿಂಗ್ ಎಲ್ಸ್. ನಾವು ಆ ದೇವರಿಗೆ ಈ ರೀತಿಯಾದ ಒಂದು ಭಯ ನಮ್ಮಲ್ಲಿ ದೇವ್ರ ಬಗ್ಗೆ ಇದ್ದರೆ ನಾವು ಇನ್ಯಾರಿಗೂ ಕೂಡ ಹೆದರತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ವಚನ ಓದೋಣ, Isaiah 41:10. Isaiah 41:10. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಅಂದರೆ ನಾನೇ ನಿನ್ನೊಂದಿಗಿದ್ದೇನೆ, ನೀನು ಹೆದರಬೇಡ, ದಿಗ್ಭ್ರಮೆಗೊಳ್ಳದಿರು ಅಂತ ಹೇಳ್ತಾರೆ. ನಮ್ಮ ರಕ್ಷಣಾದ ಯೇಸು ಕ್ರಿಸ್ತನ್ ಕೂಡ ಇದೇ ಮಾತನ್ನು ನಮ್ಗೆ ಹೇಳ್ತಾರೆ. ನಿಮಗೆಲ್ಲ ಗೊತ್ತು ವಚನ ಅಂದರೆ ಓದಿಸೋದು ಬೇಡ, ಎಲೆ ಚಿಕ್ಕ ಹಿಂಡೆ ಹೆದರಬೇಡ, ಇಟ್ ಈಸ್ ಯುವರ್ ಫಾದರ್ ಗುಡ್ ಪ್ಲೇಸ್ ಟು ಗಿವ್ ಯು ದ ಕಿಂಗ್. ಎಲೆ ಚಿಕ್ಕ ಹಿಂಡೆ ಹೆದರಬೇಡ ಅಂತ ಹೇಳ್ತಾರೆ. ಇದು ನಮಗೆ ದೇವರು ಹೇಗೆ ಕೊಟ್ಟಿರತಕ್ಕಂತಹ ಒಂದು ಆಶ್ವಾಸನೆ, ಒಂದು ಅಭಯ ವಚನ. ಆಮೇಲೆ ಸ್ವಾಮಿ ಯೇಸು ಸ್ವಾಮಿ ಕೂಡ ಇದೇ ಮಾತನ್ನು ಹೇಳ್ತಾರೆ. ಮತ್ತೊಂದು ಮಾತು ನೋಡಬೇಕಾದ್ರೆ, ಯುಗದ ಸಮಾಪ್ತಿಯವರೆಗೂ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಇರುವೆನು ಅಂತ ಹೇಳ್ತಾರೆ. ಸೊ ಈ ಎಲ್ಲ ಆಶ್ವಾಸನೆಗಳನ್ನು ನಾವು ನಮ್ಮದನ್ನಾಗಿ ಮಾಡಿಕೊಂಡು ಅದರಲ್ಲಿ ನಾವು ಸಂಪೂರ್ಣ ಭರವಸೆ ಉಳ್ಳವರಾಗಿ ನಮ್ಮ ಈ ಹೊಸ ವರ್ಷದ ಜೀವಿತವನ್ನು ನಾವು ಮುಂದುವರಿಸೋದೇ ಆದರೆ, ಎದುರು ನೋಡೋದೇ ಆದರೆ, ಆಗ ನಮ್ಮ ಮನಸ್ಸಿನಲ್ಲಿ ಏನಾಗುತ್ತಂತೆ, ಸ್ವಾಮಿ ಹೇಳ್ತಾರೆ, ಮೋಶ ಹೇಳ್ತಾರೆ ಯೆಹೋಶುವನಿಗೆ, ಅಂಜಬೇಡ, ಧೈರ್ಯದಿಂದಿರು. ನಮಗೇನಾಗುತ್ತೆ ಆವಾಗ,
ಫಿಲಿಪ್ಪಿಯರ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಚನ ಫಿಲಿಪ್ಪಿಯನ್ಸ್ ಫೋರ್ತ್ ಚಾಪ್ಟರ್ ಸೆವೆಂತ್ ವರ್ಸ್ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಸೊ ಎಲ್ಲ ಗ್ರಹಿಕೆಯನ್ನು ಮೀರುವಂತಹ ದೇವ ಸಮಾಧಾನವು ಅಥವಾ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಮತ್ತು ನಿಮ್ಮ ಯೋಚನೆಗಳನ್ನು ಅದು ಕಾಯುವುದು ಅಂತ ಹೇಳ್ತಾರೆ ಆದ ಕಾರಣ ಕ್ರಿಸ್ತನ ಪ್ರಿಯ ಸಹೋದರ ಸಹೋದರಿಯರೇ ಈ ಒಂದು ಹೊಸ ವರ್ಷವನ್ನು ದೇವರು ನಮ್ಮ ಬಾಳಿನಲ್ಲಿ ನೋಡೋ ಹಾಗೆ ಕೃಪೆ ತೋರಿಸಿದ್ದಾರೆ ಈ ನೂತನ ವರ್ಷದಲ್ಲಿ ನಾವು ಯಾವ ರೀತಿ ಒಂದು ಮನೆ ಕಟ್ಟಬೇಕು ಅಂದರೆ ಹೇಗೆ ಆ ಬುದ್ಧಿವಂತ ಮನುಷ್ಯ ಬಂಡೆಯ ಮೇಲೆ ಮನೆ ಕಟ್ಟನೋ ಆ ರೀತಿಯಾಗಿ ನಾವು ನಮ್ಮ ಬಂಡೆ ಆಗಿರತಕ್ಕಂಥ ಯೇಸು ಕ್ರಿಸ್ತನೆಂಬಂಥ ಆ ಒಂದು ಅಸ್ಥಿವಾರದ ಮೇಲೆ ನಾವು ಕಟ್ಟತಕ್ಕಂಥ ಕಟ್ಟಡ ಅಂದರೆ ನಮ್ಮ ಜೀವನ ನಮ್ಮ ಜೀವಿತ ಅವರ್ ಲೈಫ್ ಅದನ್ನು ನಾವು ಕಟ್ಟಿದಾಗ ಆ ನಮ್ಮ ಜೀವಿತದಿಂದ ನಮ್ಮ ಜೀವನದಿಂದ ತಂದೆ ದೇವರಿಗೆ ಮಹಿಮೆ ಉಂಟಾಗೋ ಥರ ಇರಬೇಕು ಶು ಬ್ರಿಂಗ್ ಗ್ಲೋರಿ ಟು ಅವರ್ ಲಾರ್ಡ್ ಸೊ ಈ ರೀತಿ ಮಾಡಬೇಕಾದ್ರೆ ದೇವರು ನಮ್ಗೆ ಸಹಾಯ ಮಾಡ್ತಾರೆ ಯಾವ ರೀತಿ ಸಹಾಯ ಮಾಡ್ತಾರೆ ನಾವು ಈಗಲೇ ನೋಡಿದ ಹಾಗೆ ಆತ ನಮ್ಮ ಮುಂದುಗಡೆ ಹೋಗ್ತಾರೆ ನಮ್ಮ ಜೊತೆಯಲ್ಲಿ ಸದಾಕಾಲ ಇರ್ತಾರೆ ನಮಗೆ ಸಕಾಲಿಕ ಸಹಾಯಕನಾಗಿದ್ದಾರೆ ನಮ್ಮ ಮುಂದುಗಡೆ ಹೋಗಿ ನಮ್ಮ ಮಾರ್ಗವನ್ನು ಸರಾಗ ಮಾಡ್ತಾರೆ ನಾವು ಬಿದ್ದೋಗೋಕೆ ಅವು ಬಿಡೋದಿಲ್ಲ ಬೀಳುವಂತಹ ಸಮಯ ಬಂದರೆ ಕೈ ಹಿಡಿದು ನಮ್ಮನ್ನು ಮೇಲೆತ್ತಾರೆ ಮತ್ತು ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ನಮ್ಮನ್ನು ತೊರೆಯೋದಿಲ್ಲ ಆದ ಕಾರಣ ನಾವು ಯಾವುದೇ ಒಂದು ಲೋಕದಲ್ಲಿ ಏನೇ ಕಷ್ಟ ಸಂಕಟ ಬರ್ಬೋದು ಯಾವುದೇ ಪರಿಸ್ಥಿತಿ ಬರ್ಬೋದು ಕರೋನಾ ಬರ್ಬೋದು ಇನ್ನೊಂದು ಬರ್ಬೋದು ಆದರೆ ನಾವು ಧೃತಿಗಿಡತಕ್ಕಂಥ ಅವಶ್ಯಕತೆ ಇಲ್ಲ 91ನೇ ಕೀರ್ತನೆ ನಾವು ಯಾವಾಗಲೂ ನಾವು ನೆನಪಲ್ಲಿ ಇಟ್ಕೊಂಡಿರ್ತೀವಿ ಸೊ ಆ ರೀತಿ ನೋಡೋದಾದರೆ ವಿ ಫಿಯರ್ ನಾಟ್ ನೈದರ್ ವಿ ಬಿ ಡಿಸ್ಮೇಡ್ ದೇವರು ನಮ್ಮ ಸದಾ ಕಾಲ ನಮ್ಮ ಸಂಗಡ ಇರೋದ್ರಿಂದ ದೇವರು ನಮ್ಮನ್ನು ಕಾಪಾಡ್ತಾರೆ ಅಂತಕ್ಕಂಥ ದೃಢ ವಿಶ್ವಾಸದಿಂದ ನಾವು ಮುಂದಿನ ವರ್ಷವನ್ನು ನಾವು ಎದುರುಗೊಂಡು ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವು ನಮ್ಮ ಜೀವಿತವನ್ನು ಕಳೆದು ನಮ್ಮ ಒಂದು ಕಾಲಿಂಗ್ ಆ್ಯಂಡ್ ಎಲೆಕ್ಷನ್ನ ನಾವು ಭದ್ರಪಡಿಸ್ಕೊಳ್ಳೋಣ ಇನ್ನೊಂದು ಎಚ್ಚರಿಕೆ ಮಾತೇನಂತ ಹೇಳಿದ್ರೆ ನಮ್ಮಲ್ಲಿ ಅನೇಕರು ನಾವು ಈ ಒಂದು ಎಲ್ಲ ಜ್ಞಾನ ತಿಳುವಳಿಕೆ ಇರೋದ್ರಿಂದ ನಾವು ಆ ಒಂದು ಪದವಿಯನ್ನು ಮುಟ್ಬಿಡಿದ್ದೀವಿ ಅಂತಕ್ಕಂಥ ಒಂದು ಭ್ರಾಂತಿಯಲ್ಲಿದ್ದೀವಿ ಅದು ಒಳ್ಳೆಯದಲ್ಲ ಯಾಕಂದರೆ ಸತ್ಯವೇದರು ಹೇಳ್ತಾರೆ ಒಂದು ಎಚ್ಚರಿಕೆ ಮಾತು ತಾನು ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಿಂದಿರಲಿ ಅಂದ್ಬಿಟ್ಟು ಸೊ ದೇವರಿಗೆಲ್ಲ ನಮ್ಗೆ ಸಹಾಯ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ದೇವರೊಂದು ಕಾಷನ್ ಕೂಡ ಕೊಟ್ಟಿದ್ದಾರೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಆದ್ದರಿಂದ ದೇವರು ಸದಾ ನಮ್ಮ ಸಂಗಡ ಇರ್ತಾರೆ ನಮ್ಮ ಇಡೀ ಜೀವನವನ್ನು ತಂದೆ ಆ ದೇವ್ರಿಗೆ ಒಪ್ಪಿಸ್ಕೊಟ್ಬಿಡೋಣ ದೇವರು ನಮ್ಮನ್ನು ಆ ಹಸಿರು ಗಾವಲುಗಳಲ್ಲಿ ನಡೆಸಿ ವಿಶ್ರಾಂತಿಕರವಾದ ನೀರಿನ ಬೆಳಗ್ಗೆ ನಮ್ಮನ್ನು ಕರ್ಕೊಂಡೋಗಿ ಆತನ ಸನ್ನಿಧಾನದಲ್ಲಿ ನಾವು ಸೇರೋ ಹಾಗೆ ದೇವರು ಕೃಪೆ ಮಾಡಿ ನಮ್ಮೆಲ್ಲರನ್ನು ಕೂಡ ನಡೆಸಲಿ ದೇವರು ನಮಗೆ ಸ್ತೋತ್ರ ಆಗಲಿ ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ ಮತ್ತು ಈ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಂತಹ ಸಹೋದರ ರಾಜುರವ್ರಿಗೂ ಮತ್ತು ಆ ಸಭೆಯ ಎಲ್ಲ ಕಾರ್ಯಕರ್ತರಿಗೂ ಮತ್ತು ತಾಳ್ಮೆಯಿಂದ ಕೇಳಿಸಿಕೊಂಡಂಥ ತಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ತಿಳಿಸಿ ಈ ವಾಕ್ಯವನ್ನು ಮುಗಿಸ್ತೀನಿ ದೇವರ ನಾಮ ಸ್ತೋತ್ರ ಆಗಲಿ ಆಮೆನ್ ವಾಕ್ಯ ಸಂದೇಶವನ್ನ ಕೊಟ್ಟಿದಂತ ಪ್ರಕಾಶ್ ರಂಜನ್ ಬ್ರದರ್ಗೂ ಸಹ ನಾವು ವಂಚವರಾಗಿದ್ದೇವೆ ಈ ಕೂಡದ ಒಂದು ಸಂಕ್ಷಿಪ್ತತೆಯನ್ನ ಸಹೋದರ ಅಂತ ರಾಜವರು ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ ವರ್ಷದ ಆರಂಭದಲ್ಲಿ ಒಂದು ಬಲವಾಗಿರೋಂಥ ಒಂದು ಆಹಾರನ ದೇವರು ನಮಗೆ ಒದಗಿಸ್ಕೊಟ್ಟಿದ್ದಾರೆ ಸೊ ದೇವರು ಅನೇಕ ಒಂದು ಭಕ್ತಾದಿಗಳಿಗೆ ಮಾಡಿದಂಥ ಒಂದು ವಾಗ್ದಾನಗಳನ್ನ ದೇವರು ನಮಗೆ ಇವತ್ತಿನ ದಿನ ನಮ್ಮ ಸಹೋದರ ಮುಖಾಂತರ ಕೊಟ್ಟಿದ್ದಾರೆ ಸೊ ಧರ್ಮೋಪದೇಶ ಕಾಂಡದಲ್ಲಿ ಹೇಳಿದಂಥ ರೀತಿಯಲ್ಲಿ ನಾನೇ ಯಹೋವನು ನಾನು ನಿಮ್ಮ ಮುಂದೆ ಹೋಗ್ತೀನಿ ಅಂತಂತ ಹೇಳ್ಬೇಕಾರೆ ನಮ್ಮ ಸಹೋದರು ಹೇಳ್ಬೇಕಾರೆ ಅಲ್ಲಿ ಹೇಳಿದ್ರಲ್ಲ ನಾನೇ ಯಹೋವನು ಅಂತಂತ ಹೇಳ್ಬೇಕಾರೆ ಅದು ದೇವರ ಒಂದು ನಾಮ ಅದರ ಹೆಸರು ದೇವರ ಹೆಸರು ಅಲ್ಲ ಅಂತ ನಮ್ಗೆ ಏನಾಗಿದೆ ನಮ್ಗೆ ಚೆನ್ನಾಗೇ ಗೊತ್ತಿದೆ ಅದರ ದೇವರ ನಾಮ ಅಂತಂದ್ರೆ ಅವ್ರ ಟೈಟಲ್ ಅದರ ಸೊ ಅವ್ರ ನಾಮ ಅಂತಂದ್ರೆ ಏನಪ್ಪ ಅಂದ್ರೆ ಅವ್ರ ಹೆಸರು ಅದರ ಬೈಬಲ್ ನಲ್ಲಿ ಹೆಸರು ಅಂತಂದ್ರೆ ಏನಂತ ಹೇಳ್ತೀರಿ ನಾವು ಯಾವಾಗ ಏನಕ್ಕೆ ಕಂಪೇರ್ ಮಾಡ್ತೀರಿ ಅದೇನ ಸೂಚನೆ ಮಾಡ್ತದೆ ಕ್ಯಾರೆಕ್ಟರ್ ಗುಣಗಳು ಅಲ್ವರಾ ಸೊ ಅದಕ್ಕೆ ಮಾಡ್ಬೇಕಾದ್ರೆ ಪ್ರಕಟಣೆಯಲ್ಲಿ 14ನೇ ಅಧ್ಯಾಯದಲ್ಲಿ ಏನ್ರಿ 144,000 ಒಂದು ಹಣೆ ಮೇಲೆ ಅವರು ಹೆಸರು ಮತ್ತೆ ಆತನ ಯಜ್ಞದ ಕುರಿಯಾದ ತನ್ನ ಹೆಸರು ಬರ್ದಿತ್ತು ಅಂದ್ರೆ ಅವ್ರ ಗುಣಲಕ್ಷಣಗಳು ಅದರ ಸೊ ಇಲ್ಲಿ ದೇವ್ರ ಕ್ಯಾರೆಕ್ಟರ್ ನಮ್ಗೊಂದು ಗ್ಯಾರಂಟಿ ಏನಪ್ಪ ಅಂತಂದ್ರೆ ಅವ್ರು ಯಾವತ್ತೂ ನಮ್ನ ಏನ್ ಮಾಡೋದಿಲ್ಲ ಕೈ ಬಿಡೋದಿಲ್ಲ ಅಂತ ಸೊ ಅವ್ರ ಕ್ಯಾರೆಕ್ಟರ್ ಎಂತ ಕ್ಯಾರೆಕ್ಟರ್ ಅಂತಂದ್ರೆ
ಅವ್ರ ನಂಬದಿರೋ ನಂಬಿರೋರ್ನ ಯಾವತ್ತು ಕೈ ಬಿಡದಿರಂತ ಒಂದು ದೇವರು. ಅದಕ್ಕೆ ನಾವು ಸತ್ಯವೇದ ನೋಡ್ಬೇಕ್ರೆ ಅನೇಕ ಉದಾಹರಣೆಗಳಿದೆ. ಆದಿಕಾಂಡನ ಓದ್ಕೊಂಬಂದ್ರೆ ಅವ್ರು ನಂಬಿರೋರ್ನ ದೇವರು ಯಾವತ್ತೇ ಏನ್ ಮಾಡಕ್ ಹೋಗಿಲ್ಲ, ಕೈ ಬಿಟ್ಟಿದ್ದೆ. ನಾವು ಇತಿಹಾಸದಲ್ಲಿ ಓದಿದ್ದೆ ಇಲ್ಲ ಅಲ್ವರ. ಸೊ ಅವ್ರು ಬಿಟ್ಟಿದ್ದು ಒಬ್ಬರನ್ನೇ, ಯಾರ್ನಲ್ಲಿ ತನ್ನ ಮಗನನ್ನೇ ಬಿಟ್ಬಿಟ್ರಿ. ಅದಕ್ಕಿಂತ ಇನ್ನೇನಪ್ಪ ಕೊಡಕ್ ಆಗ್ತದೆ? ಅದಕ್ಕೆ ರೋಮಾಪುರದಲ್ಲಿ ನಾವು ಕಳೆದ ವಾರ ವಾಲಿಮ್ ಸ್ಟಿ ಮಾಡ್ಬೇಕಾದ್ರೆ ಹೇಳ್ತಾರಲ್ಲ, ಬ್ರದರ್ ಅಸಲ್ ಹೇಳ್ಬೇಕಾರೆ ಏನ್ರಿ ಆರನೇ ವಾಲಿಮ್ನಲ್ಲಿ ಓದ್ತಿರಲ್ಲ ಏನಂತ ನೋಡಿದ್ರೆ ದೇವ್ರು ಏನ್ರಿ ಮಗನ್ನೇ ಕೊಟ್ಟಿರ್ಬೇಕಾರೆ ಇನ್ನೇನಪ್ಪ ಕೊಡ್ತೀರ ಇದ್ ಬಿಟ್ಟಾರ ಅಂತ. ಅದಕ್ಕೆ ನೋಡ್ಬೇಕ್ರೆ ಜಗತ್ತನ್ನೇ ಯಾರಿಗೋಸ್ಕರ ಸೃಷ್ಟಿ ಮಾಡಿರದ ಆತನ್ಗೋಸ್ಕರ ಅವ್ರ ಮುಖಾಂತರ ಎಲ್ಲಾ ಮಾಡಿ ಅವ್ರಿಗೋಸ್ಕರ ಮಾಡ್ಬಿಟ್ಟು ಕೊನೆಗೆ ಅವ್ರದ್ದೇ ಏನ್ ಮಾಡ್ರಂದ್ರೆ ನಮ್ಗೋಸ್ಕರ ಬಿಟ್ಟು ಕೊಟ್ಟಿರ್ಬೇಕಾರೆ ಅದ್ರಲ್ಲಿ ನಮ್ಗೇನಪ್ಪ ನೋಡಿಸ್ತಾರೆ ಅಂತಂದ್ರೆ ಇವೆಲ್ಲದಕ್ಕಿಂತ ಅಂದ್ರೆ ಇನ್ನೊಂದು ಯೇಸು ಕ್ರಿಸ್ತನ ಮೇಲಾಗಿ ದೇವ್ರು ಯಾರನ್ನ ಅತಿಶಯವಾಗಿ ಪ್ರೀತಿ ಮಾಡ್ತಾರೆ, ನಮ್ಮಂತ ಪಾಪಿಗಳನ್ನ ಪ್ರೀತಿ ಮಾಡ್ತಾರೆ ಅಂತ ಅಂದ್ರ ಇದ್ರಲ್ಲಿ ನಾವು ದೇವ ಕ್ಯಾರೆಕ್ಟರ್ ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಬೇಕಂದ್ರ ಈ ಅರ್ಥ ಮಾಡ್ಕೊಂಡು ಇದನ್ನ ನಮ್ಮ ಮನೆ ಮೇಲೆ ಯಾವತ್ತೇ ನಂಬಬೇಕು ಬರ್ದಿಟ್ಕೊಬೇಕು. ಏನಪ್ಪ ಬರ್ದಿಟ್ಕೊಬೇಕು ಅಂದ್ರೆ ನಾವು ಹೋಗುವಂತ ಸ್ಥಳದಲ್ಲಿ ಖಂಡಿತವಾಗೂ ಅವ್ರ ಏನ್ ಮಾಡ್ತಾರೆ, ಅವ್ರ ಆಶೀರ್ವಾದ ಇದ್ದೇ ಇರ್ತಾರೆ. ಅವ್ರು ಯಾವತ್ತು ನಮ್ನ ಏನ್ ಮಾಡೋದಿಲ್ಲ, ಕೈ ಬಿಡೋದಿಲ್ಲ. ಅಂದ್ರೆ ಅದಕ್ಕೆ ನಾವು ಬ್ರದರ್ ಕೂಡ ಅನೇಕ ಎಕ್ಸಾಂಪಲ್ಸ್ ಕೊಟ್ರು. ಇಸ್ರೇಜನ್ಗಳು ಅರಣ್ಯದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ದೇವ್ರವ್ರನ್ನ ಕೈ ಬಿಟ್ರ ಅಂತಂದ್ರೆ ಬಿಡ್ಲಿಲ್ಲ. ಇಸ್ರೇಜನ್ಗಳು ಎಂತ ಜನಗಳು ಅಂತಂದ್ರೆ ನಮ್ಗೆ ಚೆನ್ನಾಗ್ ಗೊತ್ತು, ಮಾತತ್ರ ಗೊಂಡ್ಗುಟ್ಟಂತ ಜನಗಳು ಅಲ್ವರ. ಏನೆಲ್ಲ ಮಾಡಿದ್ರು ಸರಿ, ಬರೀ ಗೊಂಡ್ಗುಟ್ಟದ್ ಮಾತ್ರ ಅವ್ರು ಬಿಡ್ಲೇ ಇಲ್ಲ ನೋಡ್ರಿ ಅಂತೀನಿ. ಎಷ್ಟು ಸತಿ ಶೋಧನೆ ಕೊಟ್ರು, ಎಷ್ಟು ಸತಿ ಪರೀಕ್ಷೆ ಮಾಡಿದ್ರು, ಆದ್ರೆ ದೇವ್ರ ಏನ್ ಮಾಡಿದ್ರು ಅವ್ರು ಗೊಂಡ್ಗುಟ್ಟಿ ಅಂತ ಎಲ್ಲಾ ಸಮಯದಲ್ಲೂ ಕೂಡ ಅವ್ರು ಕೇಳಿದ್ನೆಲ್ಲ ಕೊಟ್ರು. ಅವ್ರ ಅದ್ ಕೊಟ್ಟಿದ್ಮೇಲೆ ಅಟ್ಲೀಸ್ಟ್ ಏನ್ ಮಾಡ್ಬೇಕಾಯ್ತು, ತಿದ್ಕೊಂಡ್ಬಿಡ್ಬೇಕಾಯ್ತು. ಅದ್ರ ಒಂದ್ಸತಿ ಮಿಸ್ಟೇಕ್ ಮಾಡಿದ್ರ ಇನ್ನೊಂದ್ಸತಿ ಏನ್ ಮಾಡ್ಬೇಕಾಗಿತ್ತು, ಓ ಇಲ್ಲ ನಾವ್ ಈ ಸತಿ ಗೊಂಡ್ಗುಟ್ಬಾರ್ದು. ಯಾಕಂದ್ರೆ ಕಳಸತಿ ಏನ್ ಮಾಡಿದಾರೆ, ನಾವು ಕೇಳೋದನ್ನ ಕೊಟ್ಟಿರ್ಬೇಕಾದ್ರೆ ಈ ಸತಿ ಖಂಡಿತವಾಗ ದೇವ್ರೇನ್ ಮಾಡ್ತಾರೆ, ನಮ್ಮ ಹತ್ರ ಖಂಡಿತವಾಗ ನಮ್ಗೆ ನಡೆಸ್ತಾರೆ ಅಂತ ಅಂದ್ಬಿಟ್ಟು ಆ ವಿಶ್ವಾಸ ಬಿಟ್ಬಿಟ್ಟು ಏನ್ ಮಾಡಿದ್ರೆ ಆ ಗೊಂಡ್ಗುಟ್ಟಕ್ಕೆ ಶುರು ಮಾಡೋಂತೀನಿ. ಅಂತ ಇಸ್ರೇಲ್ ಜನಗಳನ್ನೇ ದೇವ್ರ ಕೈ ಬಿಡ್ಲಿಲ್ವಂತೆ, ಅವ್ರು ಹಾಕಿರೋಂತ ಕೆರೆ ಏನಾಗಿಲ್ವಂತೆ, ಅಲ್ವರ ನೋಡ್ರ. ಅಂತ ಒಂದು 40 ವರ್ಷದಲ್ಲಿ ಅರಣ್ಯದಲ್ಲಿ ಅದರ ನಮ್ಮ ಬ್ರದರ್ ಹೇಳ್ಬೇಕಾರೆ ನೋಡ್ರಿ, ನಮ್ ಬ್ರದರ್ ಆಕ್ಚುಲಿ ಈಜಿಪ್ಟ್ ಹೋಗಿ ಬಂದವ್ರೆ. ಅದರ ಈಜಿಪ್ಟ್ ಅಲ್ಲಿ ಹೆಂಗೆ ಅಂದ್ರೆ ಡಿಗ್ರಿ ಟೆಂಪರೇಚರ್ 50 degrees ಅಂತೆ. ಅದರ ಅಲ್ಲಿ ಎಸಿ ಬಸ್ಸಿನ ಕೆಳಗೆ ಇಳ್ಬಿಟ್ರೆ ಮುಗ್ದೋಯ್ತು, ಅಷ್ಟೊಂದು ಭಯಂಕರ ಟೆಂಪರೇಚರ್ ಅಂತೆ. ಯಾವಾಗಪ್ಪ ಬಂದ್ಬಿಡ್ತೀರಿ ವಾಪಸ್ ಅಂತ ಕಾಯ್ತಾ ಇರ್ತಾರೆ. ಅಷ್ಟೊಂದು ಟೆಂಪರೇಚರ್ ಅಲ್ಲಿ ನೀರಿನ ಬಾಟ್ಲ್ ಬೆಳೆ ಎಷ್ಟೋ ಡಾಲರ್ ಗಟ್ಟಲೆ ಅಂತೆ. ಅಲ್ಲಿ ಒಂದ್ ನೀರಿನ ಬಾಟ್ಲು ಯೋಚನೆ ಮಾಡಿಂತೀನಿ, ಅಂತ ಟೆಂಪರೇಚರ್ ಆಗಿರೋಂತ ಪ್ಲೇಸ್ ಅಲ್ಲಿ ದೇವ್ರು ಇಸ್ರೇ ಜನಗಳಿಗೆ ಹೆಂಗೆ ನಡ್ಸ್ಕೊಂಡು ಹೋದ್ರು ಅಂತಂದ್ರೆ ಒಂದೇನಂದ್ರೆ ಒಂದು ಮೇಘಸ್ತಂಭ ಕೊಟ್ರು ಅಂತ ಹೇಳ್ತಾರಲ್ಲ. 2 ಲಕ್ಷ ಜನಗಳು ಅಂತಂದ್ರೆ 6 ಲಕ್ಷ ಯಹೂದ್ಯರು ಗಂಡಸರು, ಹೆಣ್ಮಕ್ಳು ಎಲ್ಲ ಸೇರಿ ಸಂಸಾರಸ್ಥೆಲ್ಲ ಸೇರಿ ಹೆಚ್ಚು ಕಮ್ಮಿ ಒಂದು 30 ಲಕ್ಷ ಜನ ಇರ್ಬೇಕು. 30 ಲಕ್ಷ ಜನಕ್ಕೆ ಒಂದು ಆಶಯ ತರ ಒಂದ್ ಮೇಘನ್ ಕಳಿಸ್ಬೇಕು ಅಂದ್ರೆ ಇದಕ್ಕೆ ದೇವ್ರು ಹೆಂಗ್ ಮಾಡಿರ್ಬೇಕಲ್ವರ. ಅಂತದೆಲ್ಲ ನೋಡ್ಬಿಟ್ಟು ಆತರ ಒಂದ್ ದೇವ್ರದಾಗೆ ಒಂದ್ ತಪ್ಪು ಮಾಡೋದಕ್ಕೆ ಒಂದ್ ಮಾತ್ ಮಾತಾಡೋದಕ್ಕೆ ಕೂಡ ಒಬ್ಬ ಮನುಷ್ಯ ಮಾಡ್ಬೇಕು, ಸಾವಿರ ಸತಿ ಯೋಚನೆ ಮಾಡ್ಬೇಕೇನೋ. ಅಂತ ಒಂದು ದೇವ್ರ ನಾಮ. ಅದಕ್ಕೆ ಈ ದೇವ್ರು ಯಾವತ್ತು ನಮ್ನ ಎಂದಿಗೂ ಏನ್ ಮಾಡೋದಿಲ್ಲ, ಕೈ ಬಿಡೋದಿಲ್ಲ. ಮಾಂಸಿಕವಂತ ಇಸ್ರೇಲ್ ಜನಗಳಿಗೆ ಏನ್ರಿ ಅವ್ರ ಪರಲೋಕದ ಆಶೀರ್ವಾದ ಏನ್ ಕೊಡ್ತೀನಿ ಅಂತ ಹೇಳಿಲ್ಲ, ಬರೀ ಭೂಲೋಕದ ಆಶೀರ್ವಾದ. ಅವ್ರನ್ನ ನೇಮಿಸಿ ಅಂತ ಇಸ್ರೇಲ್ ಜನಗಳಿಗೆ ಕೈ ನೋಡ್ಸಿರ್ಬೇಕಾರೆ ನಮ್ಮನ್ ದೇವ್ರ ಕೈ ಬಿಟ್ಟಾರ ಅಂತಂದ್ರೆ ಖಂಡಿತವಾಗೂ ಇಲ್ಲ ಅಲ್ವರ. ದೇವ್ರು ಖಂಡಿತವಾಗಿ ಏನ್ ಮಾಡ್ತಾರೆ, ನಮ್ಮನ್ನ ನಡೆಸೆ ನಡೆಸ್ತಾರೆ. ಆಮೇಲೆ ನಮ್ಮ ಸಹೋದರು ಕೂಡ ಏನಪ್ಪ ಇನ್ನೊಂದು ಉದಾಹರಣೆ ಕೊಟ್ಟರು ಅಂದ್ರೆ, ಇಸ್ರೇಲ್ ಜನಗಳು ಇಷ್ಟೆಲ್ಲ ಗೊಂದ್ಬಿಟ್ರು ಸರಿ, ಆ ಶತ್ರುಗಳು ಅವ್ರನ್ನ ಅಟ್ಯಾಕ್ ಮಾಡಕ್ ಬರ್ಬೇಕಾರೆ ಅರಣ್ಯದಲ್ಲಿ ದೇವ್ರು ಏನ್ ಮಾಡಿದ್ರು ಅವ್ರಿಗೆ ಸಹಾಯ ಮಾಡಿದ್ರ ಇಲ್ವಾ? ಸಹಾಯ ಮಾಡಿದ್ರು, ಆ ಶತ್ರುಗಳನ್ನ ಓಡೋ ಅಂತ ಓಡಿಸಿದ್ರು ನೋಡಿಂತೀನಿ. ಎಲ್ಲಾ ಶತ್ರುಗಳನ್ನ ಆ ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರು ಕೂಡ ಏನ್ ಮಾಡಿದ್ರು, ಸರಳವಾಗಿ ಜಯಿಸೋದಕ್ಕೆ ಸಹಾಯ ಮಾಡಿದ್ರು. ಅದೇ ತರ ನಮ್ಮ ಪ್ರಯಾಣದಲ್ಲಿ ಅದರ ನಾವು ಹೋಗುವಂತ ಒಂದು ಸ್ಥಳದಲ್ಲಿ ಈ ವರ್ಷ ನಾವ್ ಏನ್ ಪ್ರಯಾಣ ಮಾಡ್ತಿರೋ ಅದರ ನಮ್ಮ ಇಕ್ಕಟ್ಟದ ಮಾರ್ಗದಲ್ಲಿ ನಮ್ ಪ್ರಯಾಣ ಹೆಂಗಿರ್ತಾರ ನಮ್ಗೆ ಗೊತ್ತಿಲ್ಲ. ಆದ್ರೆ ಇದ್ರಲ್ಲಿ ಏನ್ ಕಷ್ಟ ಇರ್ತದೋ ಒಂದ್ ಸಂಕಟ ಇರ್ತದೋ ಖಂಡಿತವಾಗ ಇದ್ರ ಮೇಲೆ ಏನಾಗಿರ್ತಾರೆ ಒಂದ್ ಮೇಘ ಇದ್ದೇ ಇರ್ತದೆ. ಅದರ ಅಗ್ನಿಸ್ತಂಭ ನಮ್ ಖಂಡಿತವಾಗ ಏನ್ ಮಾಡ್ತದೆ ಕಾಯ್ದೆ ಕಾಯ್ತದೆ ಅಲ್ವರ. ಸೊ ಆ ಒಂದು ಭರವಸೆ ನಮ್ಗೆ ಏನಾಗಿರ್ಬೇಕು ಇರ್ಬೇಕು ಅದರ. ಆಮೇಲೆ ದೇವರು ಯಾವ ಮಕ್ಳುಗಳನ್ನ ಕಾದ್ರು ಅಂತ ಕೂಡ ಬ್ರದರ್ ಏನ್ ಮಾಡಿದ್ರು ಎಕ್ಸಾಂಪಲ್ಸ್ ಕೊಟ್ರು. ಮೋಸೆ, ಆಮೇಲೆ ಯೋಶುವ, ದಾವಿದು, ಸೋಲಮನು, ಈ ತರ ಅನೇಕ ಭಕ್ತರುಗಳು ಏನ್ ಮಾಡಿದ್ರು ದೇವ್ರು ಒಂದು ಕಾದು ಕಾಪಾಡಿದ್ರು. ಅದರ ಬೈಬಲ್ ನೋಡ್ಬೇಕಾದ್ರೆ ಎಷ್ಟೆಷ್ಟೋ ಜನ ಭಕ್ತಗಳು ಏನ್ ಮಾಡಿದ್ರು ದೇವ್ರು ಎಷ್ಟೋ ರೀತಿಯಲ್ಲಿ ಏನ್ ಮಾಡಿದಾರೆ ನಡ್ಸಿದಾರೆ. ಅವ್ರು ನಂಬದಿರೋನ್ನ ಒಬ್ಬರನ್ನ ಏನ್ ಮಾಡಿಲ್ಲ ದೇವ್ರು ಕೈ ಬಿಡ್ಲ ಅದ್ರ. ಅದೇ ತರ ದೇವ್ರು ನಮ್ನ ಏನ್ ಮಾಡ್ತಾರೆ ಖಂಡಿತವಾಗ ಕಾಪಾಡ್ತಾರೆ. ಕೊನೆಯದಾಗಿ ಹೇಳ್ಬೇಕಾದ್ರೆ ಬ್ರದರ್ ಇನ್ನೊಂದು ಮುಖ್ಯವಾಗಿರೋ ಮಾತ್ರ ಅಂದ್ರೆ ವಾಗ್ದಾನಗಳು, ಉತ್ಕೃಷ್ಟವಂತ ಒಂದು ವಾಗ್ದಾನಗಳು ದೇವ್ರು ನಮ್ಗೆ ಏನ್ ಮಾಡೋರಂತೆ ಕೊಟ್ಟವ್ರಂತಲ್ವರ. ನೋಡಿ ವಾಕ್ಯ ಓದನ,
ಪೀಟರ್ ಸೆಕೆಂಡ್ ಪೀಟರ್ ಫಸ್ಟ್ ಚಾಪ್ಟರ್ ವರ್ಸ್ 4 ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಅಮೂಲ್ಯವಾಗಿರುವಂತ ಉತ್ಕೃಷ್ಟ ಅಂತ ವಾಗ್ದಾನಗಳನ್ನ ನಮ್ಗೆ ಏನ್ ಮಾಡಿದ್ದಾರೆ ದಯಪಾಲಿಸಿದ್ದಾರೆ ಏನಕ್ಕೆ ದಯಪಾಲಿಸಿದ್ದಾರೆ ಅಂದ್ರೆ ಈ ಲೋಕದ ಮಲಯಂತಗಳನ್ನ ಸಂಪೂರ್ಣವಾಗಿ ಅಂದ್ರೆ ಬಿಟ್ಟು ಜಯಿಸಿ ದೈವ ಸ್ವಭಾವದಲ್ಲಿ ಪಾಲೊಂದೋದಕ್ಕೆ ನಮ್ಗೆ ಏನ್ ಮಾಡಂತೀವಲ್ಲ ಅಶ್ಯೂರೆನ್ಸ್ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿದ್ರೆ ಅಂತಂದ್ರ ಈ ಅಶ್ಯೂರೆನ್ಸ್ ಒಂದು ಭರವಸೆ ಹೆಂಗೆ ಅಂತಂದ್ರೆ ದೇವ್ರು ನಮ್ಗೆ ಏನ್ ಮಾಡ್ದಂಗೆ ಒಂದು ಬಲೆ ನಂಬಿಕಸ್ತನಾಗಂತ ಒಳ್ಳೆ ಆಳು ನೀನು ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಇನ್ನ ಏನ್ ಮಾಡು ನೀನು ಮುಂದಕ್ಕೆ ಪ್ರೊಸೀಡ್ ಮಾಡು ಅಂತ ಹೇಳ್ದಂಗೆ ಅಂದ್ರೆ ಇವಾಗ ಯಾರೊಬ್ರು ಕೆಲಸ ಮಾಡ್ತಾ ಇರ್ಬೇಕಾರೆ ಅವ್ರಿಗಿರಂತ ಹೈಯರ್ ಅಪ್ಸ್ ಅಥವಾ ಬಾಸ್ ಬಂದ್ಬಿಟ್ಟು ಅವ್ರಿಗೆ ಪ್ರೋತ್ಸಾಹ ಪಡಿಸಿದ್ರೆ ಏನಾಗ್ತದೆ ಒಂದ್ ರೂಪಾಯಿ ಒಂದು ಕೊಡಬೇಕಾಗಿಲ್ಲ ಇಂಕ್ರಿಮೆಂಟ್ ಆದ್ರೂ ಕೂಡ ಒಂದು ಬಲ ಅಂತಂದ್ಬಿಟ್ಟು ಏನಂತಾರೆ ಒಂದು ಅಪ್ರಿಷಿಯೇಟ್ ಮಾಡ್ಬೇಕು ಏನಾಗ್ತಾರೆ ಅವ್ರಿಗೆ ಪ್ರೋತ್ಸಾಹ ನಮ್ಮ ದೇವರು ನಮ್ಮ ಬೈಬಲ್ ನಲ್ಲಿ ಅನೇಕ ಒಂದು ವಾಗ್ದಾನಗಳೇ ಮಾಡಿದ್ದಾರೆ ನಮ್ಗೆ ಕೊಟ್ಟಿದ್ದಾರೆ ಅದಕ್ಕೆ ಬರೆದ್ರು ಕೂಡ ಹೇಳ್ದಲ್ಲ ಎಷ್ಟು ವಾಗ್ದಾನಗಳು ಇರೋದಲ್ಲ ಏಷ್ಯಾ 43 ಅಂತ ಹೇಳ್ತಾರೆ ನೀರಲ್ಲಿ ಹಾದು ಹೋಗ್ಬೇಕಾರೆ ಅಗ್ನಿಯಲ್ಲಿ ಹೋಗ್ಬೇಕಾರೆ ನಿಮ್ ಏನ್ ಮಾಡ್ತೀನಿ ಕಾಪಾಡ್ತೀನಿ ಯಾರು ಕೈ ಬಿಟ್ರು ನಿಮ್ನ ಕೈ ಬಿಡೋನು ಅಂದ್ರೆ ನಿಮ್ಮ ಹೆಸರು ಏನ್ ಮಾಡಿದೀನಿ ಅಂಗೈನಲ್ಲಿ ನಾನು ಚಿತ್ರಿಸಿದ್ದೀನಿ ಅಂತ ಒಂದು ಅನೇಕವಾಗಿರಂತ ಒಂದು ವಾಗ್ದಾನಗಳನ್ನ ದೇವ್ರು ನಮ್ಗೆ ಕೊಟ್ಟಿರ್ಬೇಕಾದ್ರೆ ನಾವೇನ್ ಮಾಡಿರ್ಬೇಕು ಈ ವಾಗ್ದಾನಗಳ ಮೇಲೆ ನಮ್ಗೇನಾಗಿರ್ಬೇಕು ನಂಬಿಕೆ ಅಂದ್ರೆ ಅದಕ್ಕೆ ನೋಡ್ಬೇಕಾರೆ ನಮ್ಮ ಓಟಕ್ಕೆ ಆದಿ ಅಂತ ಏನಂತೆ ಅದ್ರ ಆಮೇಲೆ ಏನ್ತಾರೆ ನಮ್ಮ ಆದಿನೋ ನಂಬಿಕೆನೆ ಅಂತ್ಯನೋ ಕೂಡ ಏನ್ರಿ ಉಳಿಸ್ಕೊಂಡದೇ ನಮ್ಮ ಜೀವನದಲ್ಲಿರಂತ ಒಂದು ಹೋರಾಟ ಅದಕ್ಕೆ ಹೇಳ್ತಾರಲ್ಲ ಅಪೋಸ್ಟಲ್ ಪೌಲ್ ಹೇಳ್ತಾರೆ ನಾವು ಒಳ್ಳೆ ಹೋರಾಟವನ್ನು ಏನ್ ಮಾಡಿದೀನಿ ಆ ಹೋರಾಟ ಬಗ್ಗೆ ಹೇಳಿದ್ದು ಅಂದ್ರೆ ನಂಬಿಕೆಯ ಹೋರಾಟ ಯಾಕಂದ್ರೆ ಈ ಲೋಕನ್ ಜಯಿಸೋದ್ ಯಾವ್ದು ನಮ್ಮ ನಂಬಿಕೆ ವೆರಿ ಗುಡ್ ಅಂದ್ರೆ ಅಂದ ದೇವರು ಕೊಟ್ಟಂತ ಒಳ್ಳೆ ಒಂದು ವಾಕ್ಯ ಸಂದೇಶಕ್ಕಾಗಿ ದೇವ್ರಿಗೆ ತುಂಬಾ ಕೃತಜ್ಞತೆ ಉಳ್ಳವರಾಗಣ ಈ ತರ ವಾಕ್ಯ ಹಂಚ್ಕೊಂಡಂತ ಸೋದರು ಕೂಡ ಧನ್ಯವಾದ ಉಳ್ಳವರಾಗಣ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ತೀವಿ